सूत्रभाष्यकृतौ वन्दे भगवन्तौ पुनः पुनः जय जय श्रीराम। परमार्थचिन्तामणि ಅದರಲ್ಲಿ ನಾವು ಇವತ್ತು 69ನೇ ಚಾಪ್ಟರ್ ಮಾಡಬೇಕಾಗಿದೆ. ಪರಮಾರ್ಥ ಚಿಂತಾಮಣಿಯಲ್ಲಿ 69 ಹೆಡ್ಡಿಂಗ್ ಏನದು? ಬುದ್ಧಿಯು ಇರುವಿಗಿಂತ ಬೇರೆ ವಸ್ತುವಿನ ಸ್ವರೂಪವನ್ನು ನಿರ್ಧರಿಸಲು ಅರಿಯದು. ಇದು ಇದನ್ನು ಮಾಡೋಕ್ಕೆ ಮೊದಲು ಇದು 69, ಇದರ ಹಿಂದೆ 68ರಲ್ಲಿ ಏನು ಹೇಳಿದ್ದೀವೋ ಸ್ವಲ್ಪ ಮೆಲುಕು ಹಾಕ್ಕೊಂಡು ಹೋಗಬೇಕಾಗಿದೆ. ಅದು ಪೂರ್ತಿ ಮುಗ್ದಿರಲಿಲ್ಲ ಅನಿಸುತ್ತೆ, ಆದರೂ ಅದರ ಪ್ರಶ್ನೋತ್ತರ ರೂಪದಲ್ಲಿ ಸ್ಟಡಿ ಗ್ರೂಪ್ನಲ್ಲೂ ಆಯಿತು. ಈಗ ಎಲ್ಲಿ ಬಿಟ್ಟಿದ್ವೋ ಅಲ್ಲಿವರೆಗೂ ಹೋಗೋಣ. ಇಲ್ಲಿ ಪ್ರಶ್ನೆಗಳು ಕೇಳ್ಕೊತಾ ಬರ್ತಾರೆ. 68 ಏನು ಮಾಡಿದ್ದು ನಾವು? ಬರಿಯ ಇರುವಿನಲ್ಲಿ ತೋರುವ ವಿಭಾಗವು ಭೇದಕ್ಕೂ ಎಚ್ಚರದ ದೃಷ್ಟಿಯೇ ಹೊಣೆ. ಈ ಎಚ್ಚರದ ದೃಷ್ಟಿ ಅಂದರೆ ಎಚ್ಚರದ ಬುದ್ಧಿ ಇದೆಯಲ್ವಾ, ಅದು ಅದು ಇಂಪಾರ್ಟೆಂಟ್. ಅದು ಇದನ್ನು ಚಿಂತನೆ ಮಾಡೋಕ್ಕೆ ಬರೋದಿಲ್ಲ, ಇದನ್ನು ಹೇಳಕ್ಕೆ ಬರೋದಿಲ್ಲ, ಆತ್ಮನ್ನ ಗುರ್ತಿಡಿಯೋದಕ್ಕೆ ಬರೋದಿಲ್ಲ, ಆತ್ಮನ್ನ ಇದು ಹುಡುಕಕ್ಕೂ ಬರೋದಿಲ್ಲ. ಇದು ಆದ್ದರಿಂದ ಇಲ್ಲಿ ಏನು ಹೇಳ್ತಾರೆ, ಆತ್ಮ ಅನಾತ್ಮ ಎಚ್ಚರದ ಬುದ್ಧಿ ಕಂಡುಹಿಡಿಯಕ್ಕೆ ಬರುತ್ತಾ? ಬರಲ್ಲ. ಹೋಗಿ ಅನಾತ್ಮ ಇದೆಯಲ್ವಾ, ಆತ್ಮ ನಿರ್ವಿಕಾರ ಸ್ವರೂಪ, ಕಂಡುಹಿಡಿಯಕ್ಕೆ ಬರಲ್ಲ, ಅದಕ್ಕೆ ಸಿಗೋದಿಲ್ಲ, ಬಿಟ್ಬಿಡಿ. ಅನಾತ್ಮ ಇದೆ ತಾನೇ, ಅನಾತ್ಮನಾದರೂ ಸರಿಯಾಗಿ ಹೇಳಬೇಕು ತಾನೇ, ಅದು ಇದು ಪ್ರಶ್ನೆ, ಹೇಳಕ್ಕೆ ಬರಲ್ಲ ಅದಕ್ಕೆ ಅಂತ ಅದನ್ನು ನೋಡಬೇಕಾಗಿದೆ. ಬರಿಯ ಇರುವೆನಲ್ಲಿ ಹಿಂದಿನ ಪಾಠದ್ದು ಚಿಂತನೆ ಮಾಡ್ಕೊಂಡು ಹೋಗ್ತಾ ಇದೆ. ಬರಿಯ ಇರುವೆನಲ್ಲಿ ತೋರುವ ವಿಭಾಗಕ್ಕೂ ಭೇದಕ್ಕೂ ಎಚ್ಚರದ ದೃಷ್ಟಿಯೇ ಹೊಣೆ. ಇಲ್ಲಿ ನಮಗೆ ಏನು ಮಾಡಿಬಿಡ್ತಿದ್ವು ಅಂತಂದರೆ, ಅನುಭವದಿಂದ ನಾವು ಅವಸ್ಥಾತ್ರ ವಿಚಾರವನ್ನು ನೋಡಬೇಕು, ನೋಡಿದ್ದೀವಿ. ಇಂದ್ರಿಯ ಅನುಭವ ವೇದನಾ ಅನುಭವ ಬಿಟ್ಟು ಬರೀ ಡೈರೆಕ್ಟ್ ಇಂಟ್ಯೂಷನಿಂದ ನೋಡಿದಾಗ ನಮಗೆ ನಮ್ಮ ನಿಜವಾದ ಸ್ವರೂಪವನ್ನು ಗುರುತಿಸಿದ್ವಿ. ಅಷ್ಟಾದರೂ ಕೂಡ ಅದರಲ್ಲಿ ಇರುವು ಅರಿವು ಆನಂದ ಮೂರು ಬಂತಲ್ಲ ಅಂತ ಪ್ರಶ್ನೆ ಕೇಳುತ್ತಿದ್ದು. ಮನಸ್ಸು ಯಾವುದೋ ಎಚ್ಚರದ ಬುದ್ಧಿ ಹೋಗಿ ಅದು ಹೋಗಿ ಅವಸ್ಥೆಗಳು ಮೂರಿದೆಯಲ್ವಾ, ಎಚ್ಚರ ಕನಸು ನಿದ್ದೆ ಎಲ್ಲಿಂದ ಬಂತು ಅಂತ ಕೇಳುತ್ತೆ. ಹೋಗಿ ಅದು ಹೋಗಿ ಅವಸ್ಥೆ ಒಳಗಡೆ ಅರ್ಧ ಡಜನ್ ಇದೆಯಲ್ಲ, ಅದಕ್ಕೇನು ಹೇಳ್ತೀರಾ? ಮತ್ತು ಒಂದೊಂದು ತಗೊಂಡ್ರೆ ಅದರಲ್ಲಿ ಬೇಕಾದಷ್ಟು ವಿಭಾಗಗಳಿದೆ. ಆದಿ ದೈವಿಕ ಬೇಕಾದಷ್ಟಿದೆ, ಎಲ್ಲ ಚಿಂತನೆ ಆಗಿದೆ ಸಾರಾಂಶ. ಆದಿ ಭೌತಿಕ 84 ಲಕ್ಷ ಜೀವರಾಶಿಗಳು, ಆಧ್ಯಾತ್ಮಿಕ 19 ಮುಖಗಳು, ಅದರಲ್ಲೆಷ್ಟೋ ಕಾಲ ಅಂತಂದರೆ ಅದರಲ್ಲೆಷ್ಟೋ ಹಿಂದಿಂದು ಇಂದಿಂದು ಮುಂದಿಂದು, ದೇಶ ಅಂತಂದರೆ ಎಲ್ಲಿಂದ ಎಲ್ಲಿಗೆ ದೇಶ, ಹೀಗೆ ಅದು ಪ್ರಶ್ನೆ ಕೇಳ್ತಾನೇ ಬರುತ್ತೆ. ಅದಕ್ಕೆ ಉತ್ತರ ಗೊತ್ತಾ ಗೊತ್ತಿಲ್ಲ. ಇಷ್ಟನ್ನು ನಾವು ನೋಡಿದ್ದಾಯ್ತು. ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ, ಚೆನ್ನಾಗಿ ಗೊತ್ತಾಗಿದೆ. ಇದು ಫಸ್ಟ್ ಗಟ್ ಮಾಡ್ಕೊಂಬಿಡ್ಬೇಕು ಚೆನ್ನಾಗಿ, ಅರ್ಥ ಆಗಲಿ ಆಗದೆ ಇರಲಿ, ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ಅದನ್ನು ನಾವು ಅನುಭವದಿಂದ ನೋಡಿಕೊಂಡು ಅದೇ ಸತ್ಯವಾಗಿರೋದು. ಬ್ರಹ್ಮವೇ ಸತ್ಯ, ಮಿಕ್ಕಿರೋದು ಯಾವುದಿಲ್ಲ. ಹಗ್ಗವೇ ಸತ್ಯ. ಮತ್ತು ನೀವು ವಿಕಲ್ಪ, ವಿಕಲ್ಪ ಅಂತಂದರೆ ಇಲ್ಲದನ್ನು ಇದ್ದಂತೆ ಮಾಡ್ಕೊಳ್ಳೋದು, ಯಾವುದು ಎಚ್ಚರದ ಮನಸ್ಸೇ. ಏನಂತ ಮಾಡ್ಕೊಳುತ್ತೆ ಅದನ್ನು? ಹಾವು ಅಂದ್ಕೊಳ್ಳುತ್ತೆ. ಕೆಲವರು ಅದನ್ನು ನೀರಿನ ಕೋಡಿ ಅಂತಾರೆ, ನೆಲದ ಬಿರುಕು ಅಂತಾರೆ, ಹೂವಿನ ಮಾಲೆ ಅಂದ್ಕೊತಾರೆ. ನಾಲ್ಕಿದೆಯೇನೋ ಇಲ್ಲ, ನಿಮ್ಗೆ ಹಗ್ಗ ಅಂತ ಗೊತ್ತಾದ ಮೇಲೆ ತೋರಿಸಿ 2, 3, 4 ಇಲ್ಲ. ಹಾಗೆ ಪರಮಾತ್ಮ ಗೊತ್ತಾಗದೇ ಇದ್ದಾಗ
ಇಷ್ಟು ಭೇದಗಳು ತೋರೋದು ಸಹಜ. ಅನಾತ್ಮದಲ್ಲೂ ಇಷ್ಟು ಭೇದಗಳು, ಆತ್ಮನಂತೂ ಇದು ಕಂಡಿಡಿಯಕ್ಕೆ ಬರೋದಿಲ್ಲ, ಬಿಟ್ಬೇಡ. ಓ, ಆ ಬರಿಯ ಇರುವ ಒಂದೇ ಸತ್ಯ ಅಂತ ವೇದಾಂತಿಗಳು ಹೇಳಿದರೆ ಮಿಕ್ಕದ್ದು ಬೇರೆ ಇದೆ ಎಂದು, ಅದು ಮಿಥ್ಯೆ ಎಂದು ದ್ವೈತ ಬುದ್ಧಿ ಜನರು ಭಾವಿಸ್ಕೊಳ್ತಾರೆ. ಈಗ ಪಾರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಅದೊಂದೇ ಸತ್ಯ, ಎರಡನೇದೆಲ್ಲಿದೆ? ಇಲ್ಲ. ನಾವೇನು ಮಾಡ್ತೀವಿ ಗೊತ್ತಾ? ಸಾಕ್ಷಿ ಅಂತ ಗುರುತಿಸಿದ ತಕ್ಷಣ ಅವಸ್ಥೆಗಳು ಇದೆ, ಸಾಕ್ಷಿಯೂ ಇದೆ. ಈಗ ಸಾಕ್ಷಿ ನಾನಿದ್ದೀನಿ, ಅವಸ್ಥೆಗಳಿದೆಯೋ ಇಲ್ವೋ, ನನಗೆ ಎಚ್ಚರ ಆಗುತ್ತೆ, ಕನಸಾಗುತ್ತೆ, ನಿದ್ದೆ ಆಗುತ್ತೆ, ಹಿಂಗೆ ತೊಗೊಂಬರ್ತೀವಿ ನಾವು. ಯಾಕೆ ಗೊತ್ತಾ? ಕಂಡಿಲ್ಲ, ಈ ಎಚ್ಚರದ ಮನಸ್ಸು ಹೀಗೆಲ್ಲ ಮಾಡಿಕೊಳ್ಳುತ್ತೆ. ಅದರ ಅರ್ಥ ಏನು? ಹಗ್ಗವು ಇದೆ, ಹಾವು ಇದೆ ಅಂತ ಅರ್ಥ. ಇದೆಯಾ? ನೀವು ಆತ್ಮನಲ್ಲಿ ನಿಂತರೆ ಅವಸ್ಥೆಗಳ ಪ್ರಶ್ನೆ ಇರುತ್ತಾ? ಇರೋದಿಲ್ಲ. ಆದರೆ ನಮ್ಮ ಬುದ್ಧಿ ಹೀಗೆ ಮಾಡಿಕೊಳ್ಳುತ್ತೆ ಅಂತ ಹೇಳ್ತಾ ಇರೋದು. ಸತ್ಯ ಒಂದು, ಮಿಥ್ಯೆ ಎರಡು, ಹೀಗೆ ಎರಡು ಪದಾರ್ಥಗಳಿದೆಯಾ? ಅವಸ್ಥೆಗಳಿಗೂ ಆತ್ಮಗಿಂತ ಬೇರೆಯಾಗಿದೆ ಎಂದು ಆತ್ಮನು ಸಾಕ್ಷಿಯು ಅವುಗಳನ್ನು ನೋಡುವ ಎರಡನೆಯವನೆಂದು ಜನರು ತಿಳ್ಕೊತಾರೆ. ಸರಿಯಲ್ಲ. ಸಾಕ್ಷಿ ಎಂಬುದು ಒಂದಲ್ಲ, ಅವಸ್ಥೆಯು ಸಾಕ್ಷಿಗೆ ಎರಡನೆಯದು ಅಲ್ಲ ಅಂತ ಹೇಳಿದರು. ಕರೆಕ್ಟ್ ಅಲ್ವಾ? ಅದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಟ್ಟರು. ಒಂದು ಮಾವಿನ ಹಣ್ಣು ಪಕ್ಕದಲ್ಲಿ ಇಡ್ತೀನಿ, ಅದರ ಪಕ್ಕದಲ್ಲಿ ಎರಡನೇದು ಇಡ್ತೀನಿ, ಎರಡನೇದು, ಮೂರನೇದು, ಹಿಂಗಿಟ್ಟರೆ ಮೂರು ಹಣ್ಣು. ಒಂದು ಮಾವಿನ ಹಣ್ಣು ನೀವು ತೋರಿಸ್ತೀರಿ, ಇಡ್ತೀರಿ, ನಾನು ಇಸ್ಕೊಂಬಿಡ್ತೀನಿ, ಇನ್ನೊಂದು ಇಡೀ ನೋಡೋಣ. ನಿಮ್ಮ ಹತ್ರ ಇದ್ದರೆ ಸರ್ ತೋರಿಸ್ತೀರ, ಅದನ್ನು ಇಟ್ಕೊತೀನಿ, ಎರಡನೇದು ತೋರಿಸಿ. ತೋರ್ಸೋಕ್ಕೆ ಬರಲ್ಲ. ಒಂದು ಮಾವಿನ ಹಣ್ಣು ಜೊತೆಗೆ ಇನ್ನೊಂದು ಮಾವಿನ ಹಣ್ಣು ಸೇರಿದರೆ ಎರಡಾಗುತ್ತೆ. ಈಗ ಎಚ್ಚರ ಇದೆ, ಕನಸು ತೋರಿಸಿ, ನಿದ್ದೆ ತೋರಿಸಿ, ಮತ್ತು ಅದು ಹೆಂಗೆ ಎಣಿಸ್ತೀರ? ಮೂರನ್ನ ಕೈ ಬೆರಳೆ ಎಣಿಸ್ತೀರ ಅಷ್ಟೇ, ಅವಸ್ಥೆ ಎಣಿಸ್ತಾ ಇಲ್ಲ ನೀವು. ಆದ್ದರಿಂದ ಹಾಗೆ ನೋಡ್ಕೊಳಕ್ಕೆ ಬರಲ್ಲ. ಹಗ್ಗವನ್ನು ಅರಿಯದವನಿಗೆ ಹಾವು ತೋರಿದರೆ ಹಾವು ಹೇಗೆ ಹಗ್ಗದ ಜೊತೆಗೆ ಎರಡನೇದೇ ಆಗಿರಲಾರದೋ? ಹಗ್ಗ ಕಂಡಿದ ತಕ್ಷಣ ಅದರ ಜೊತೆಗೆ ಎರಡನೇದು ಹಾವಿರುತ್ತೇನೋ? ಇರೋದಿಲ್ಲ. ಹಾಗೆ ಆತ್ಮನ ಕಂಡ್ರೆ ಅದರ ಎದುರುಗಡೆ ಅವಸ್ಥೆಗಳು ಇರುತ್ತೆ. ಅಲ್ಲ, ನೀವೇನಾದರೂ ಅವಸ್ಥೆಗಳು ಇದೆ, ನಾನು ಅದಕ್ಕೆ ಸಾಕ್ಷಿಯಾಗಿದ್ದೇನೆ ಅಂದರೆ ನೀವು ತತ್ವದಲ್ಲಿ ನಿಂತಿಲ್ಲ. ಎರಡಿರಕ್ಕೆ ಸಾಧ್ಯವೇ ಇಲ್ಲ. ಹಗ್ಗನೂ ಇದೆ, ಹಾವು ಇದೆ ಅಂತ ಆಗ್ಬಿಡುತ್ತೆ, ಆಗೋದಿಲ್ಲ. ಅದೇ ರೀತಿ ಮಣ್ಣಿಂದು ಮಡಿಕೆದು ಎಕ್ಸಾಂಪಲ್ ಕೊಟ್ಟರು ಗೊತ್ತಿದೆ. ಇಲ್ಲಿ ನೀವು ಬುದ್ಧಿಯಿಂದ ನೋಡಿ ಅದು ಅವಸ್ಥೆಗಳನ್ನೇ ಹೇಳುತ್ತೆ, ಆತ್ಮನಿಂದ ನೋಡಿ, ಸರಿಯಾದ ದೃಷ್ಟಿಯಿಂದ ನೋಡಿದ್ರೆ ಹಗ್ಗವೇ ಕಾಣೋದು, ಹಾವು ಕಾಣಲ್ಲ. ತಪ್ಪಿನ ದೃಷ್ಟಿಯಿಂದ ನೋಡಿದ್ರೆ ನಿಮ್ಗೆ ಹಗ್ಗ ಕಾಣಲ್ಲ, ಹಾವೇ ಕಾಣೋದು. ಅದೇ ರೀತಿ ನಾವು ಬುದ್ಧಿಯಿಂದ ನಾವು ತಿಳ್ಕೊಳಕ್ಕೆ ಹೋದರೆ ಅವಸ್ಥೆಗಳು ಕಾಣುತ್ತೆ, ಆದರೆ ಆತ್ಮನ ದೃಷ್ಟಿಯಿಂದ ನೇರಾದ ಅನುಭವದಿಂದ ನೋಡಿ ಆತ್ಮನೇ ಕಾಣೋದು, ಅವಸ್ಥೆಗಳು ಕಾಣೋದಿಲ್ಲ. ಇದು ಅದನ್ನೇ ಗೌಡಪಾದರು ಹೇಳೋದು ವೈತತ್ಯ ಪ್ರಕರಣದಲ್ಲಿ. ಇವರೆಲ್ಲ ಪ್ರಪಂಚ ಸತ್ಯ ಅಂತ ಹಿಂಗೆ ಹೇಳ್ತಾರಲ್ವಾ, ಸತ್ಯವಾಗಿದ್ದರೆ ನಮ್ಗೆ ಯಾಕೆ ಕಾಣಲ್ಲ ಅಂತ ಅವ್ರ ಕಂಪ್ಲೇಂಟು. ನಮ್ಮ ಕಂಪ್ಲೇಂಟ್ ಅವ್ರಿಗೇನು ಗೊತ್ತಾ? ಅಲ್ಲ ಸ್ವಾಮಿ, ನೀವು ಆತ್ಮ ಇದೆ ಅಂತ ಪಡ್ಕೊತೀರಲ್ಲ, ಎಲ್ಲಿ ಸ್ವಾಮಿ, ಟಾರ್ಚ್ ಅಲ್ಲ ಫ್ಲಡ್ ಲೈಟ್ ಹಾಕ್ಕೊಂಡು ಹುಡುಕಿದ್ರು ಸಿಗಲ್ವೇ ನಮಗೆ ಅಂತ ನಮ್ಮ ಕಂಪ್ಲೇಂಟ್ ಇದು. ಅವರು ಹಗ್ಗ ಸತ್ಯ ಅಂತಾರೆ, ನಾವು ಹಾವು ಸತ್ಯ ಅಂತೀವಿ, ಇಷ್ಟೇ, ಎರಡಿಲ್ಲ ಅಲ್ಲಿ. ಬುದ್ಧಿಯು ಆತ್ಮನನ್ನು ಅವಸ್ಥೆಯನ್ನು ಎರಡಾಗಿ ಯಾವತ್ತಾದರೂ ಕಂಡಿದೆಯಾ? ಬುದ್ಧಿಗೆ ಆತ್ಮನ ಕಾಣಕ್ಕೆ ಬರುತ್ತಾ? ಬರೋದಿಲ್ಲ. ಆತ್ಮ ಸಿಗದೇ ಇದ್ದಾಗ ಆತ್ಮ ಒಂದು, ಅವಸ್ಥೆಗಳು ಎರಡು ಅಂತ ಹೆಂಗೆ ಹೇಳಕ್ಕೆ ಬರುತ್ತಿದ್ದಕ್ಕೆ? ಹೇಳಕ್ಕೆ ಬರಲ್ಲ. ಹಾಗೆ ಆದ್ದರಿಂದ ಸಾಕ್ಷಿ ಅವಸ್ಥೆ ಎಂಬ ಎರಡು ಭಾಗವು ಹೇಗಾಯಿತು ಅಂತ ಕೇಳುತ್ತೆ. ಅನುಭವದ ಕಣ್ಣಿನಿಂದ ನೋಡಿ ಸಾಕ್ಷಿಗೆ ತೋರುವ ಅವಸ್ಥೆ ಎಂಬುದು, ಅನುಭವ ಕಣ್ಣಿಂದ ನೋಡಿದ್ರೆ ಬರೀ ಅದೇ. ಈಗ ಕರಣಿ ಮುಂದೆ ನೀವು ನಿಂತ್ಕೊತೀರಾ, ನಿಮ್ಮ ಪ್ರತಿಬಿಂಬ ಕಾಣುತ್ತೆ. ಈಗ ಕನ್ನಡಿ ಪ್ರತಿಬಿ ಎರಡು ಇದೆಯಾ? ನೀವು ಇದ್ದೀರಾ, ಪ್ರತಿಬಿಂಬನೂ ಇದೆ, ನಿಮ್ಮ ಇಮೇಜ್ ಇದೆಯಾ, ಸತ್ಯವಾಗಿದೆಯಾ? ಅಟ್ಲೀಸ್ಟ್ ಅಲ್ಲಿ ಕನ್ನಡಿ ಮುಂದೆ, ಕನ್ನಡಿ ಆದರೂ ಇದೆ, ಕನ್ನಡಿ ಮುಂದೆ ನೀವು ನಿಂತ್ಕೋಬೇಕು.
ಪ್ರತಿಬಿಂಬಕ್ಕೆ ಕನ್ನಡಿಯನ್ನು ಒಂದು ನಿಜವಾದ ಆಧಾರ ಬೇಕು. ಆದರೆ ನಿಮ್ಮ ಆತ್ಮನಿಗೆ ಯಾವ ಆಧಾರ ಬೇಕು? ಏನು ಕನ್ನಡಿ ಮುಂದೆ ಹೋಗಿ ನಿಂತ್ಕೋಬೇಕಾ? ಎಂಥದ್ದು ಬೇಕಾಗಿಲ್ಲ. ಮತ್ತು ಇಲ್ಲಿ ಕನ್ನಡಿ ಯಾವುದು? ಆ ಹೂ, ಆ ಮೇಕೆಗೆ ತನ್ನ ನಿಜವಾದ ಸ್ವರೂಪ ನೋಡ್ಕೊಳ್ಳೋದಕ್ಕೆ ಯಾವುದು ಕನ್ನಡಿ? ಬಾವಿ, ನೀರು. ಹಾಗೆ ನಮಗೆ ಯಾವುದು ಕನ್ನಡಿ? ಅವಸ್ಥೆಗಳು, ನಿದ್ದೆ ಅವಸ್ಥೆ, ಎಚ್ಚರ, ಕನಸು, ನಿದ್ದೆ, ವಿಚಾರ ಮಾಡಿದ್ರೆ ನಮ್ಗೆ ಅದೇ ಕನ್ನಡಿ. ನಾವು ಅದರಿಂದ ಗುರುತಿಸ್ಕೊಂಡ್ಬಿಡ್ಬೋದು. ಹಾಗೆ ಆತ್ಮನು ಬರಿಯ ಇರವೇ ಆಗಿರ್ತಾನವ, ಅವಸ್ಥೆಗಳು ಇಲ್ಲವೇ ಇಲ್ಲ. ಆತ್ಮ ಅವಸ್ಥೆ ಎಂಬ ಎರಡು ಮಾತುಗಳನ್ನು ಉಪಯೋಗಿಸಿದರೂ ಆತ್ಮನು ನಿಜವಾದ ಇರವೆಂದು, ಅವಸ್ಥೆಗಳು ನಿಜವಾಗಿಲ್ಲವೆಂದು ಹೇಳುತ್ತಿರುವುದರಿಂದಲೂ ಆತ್ಮ ವಸ್ತುಗಳೆಂಬ ದ್ವೈತವು ಏರ್ಪಟ್ಟಿರದೆಂಬುದು ಹಠ ಹಿಡಿಯುವುದು ಅವಿವೇಕದ ಮಾತು ಅಲ್ವಾ? ನೋಡಿ, ಅವಸ್ಥೆಗಳು ಸತ್ಯವೆಲ್ಲ ಅವಿವೇಕದ ಮಾತು. ಈ ಬುದ್ಧಿನ ಕೇಳಕ್ಕೆ ಹೋಗಬಾರ್ದು. ಬುದ್ಧಿ ಇಲ್ಲಿ ಕಂಡಿದೆಯೇನು? ಹೋಗಲಿ, ಅವಸ್ಥೆಯನ್ನು ಕೇಳಕ್ಕೆ ಬರುತ್ತಾ ಬುದ್ಧಿಗೆ? ಅನಾತ್ಮವನ್ನು ನೋಡಕ್ಕೆ ಬರಲ್ಲ. ಇನ್ನು ಮುಂದಕ್ಕೆ ಅದ್ರ ಬಗ್ಗೆ ಕ್ಲೀನಾಗಿ ತೊಗೊಂಬರ್ತಾರೆ, ಚರ್ಚೆ ಮಾಡ್ತಾರೆ. ನಮಗೆ ಗೊತ್ತಿರದೆ ಅದನ್ನು ಇನ್ನೂ ಶಾಸ್ತ್ರದ ದೃಷ್ಟಿಯಿಂದ ಹೇಗೆ ಮಾಡಬೇಕು ಅಂತ ತೋರಿಸ್ತಾರೆ ಅವರು. ಆತ್ಮನು ನಿಜವಾದ ಇರುವೆಂದು, ಅವಸ್ಥೆಗಳು ನಿಜವಾಗಿ ಇಲ್ಲ ಅಂತ ಹೇಳುತ್ತಿರುವುದರಿಂದಲೂ ಆತ್ಮ ವಸ್ತುಗಳೆಂಬ ದ್ವೈತವು ಏರ್ಪಟ್ಟಿರುವುದೆಂಬುದು ಹಠ ಹಿಡಿಯುವುದು ಅವಿವೇಕ. ಏಕೆಂದರೆ ಶಬ್ದಾರ್ಥ ವ್ಯವಹಾರ ಮಾತ್ರದಿಂದ ಯಾವ ವಸ್ತುವು ಸಿದ್ಧವಾಗಲಾರದು. ಬರೀ ಶಬ್ದ ಆಯಿತು, ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಷ್ಟೇ. ನೀವು ಅದನ್ನು ಮಡಿಕೆ, ಕೂಡಿಕೆ, ಶ್ರಾವ, ತಟ್ಟೆ, ಒಡವೆಗಳು, ಪ್ರಪಂಚ ಅಂತ ಏನು ಕರಿತೀರೋ ಬರೀ ಮಾತಾಯಿತು. ತೋರಿಸಿ ಅದು ಅನುಭವದಲ್ಲಿ ನೋಡ್ಕೊಳ್ಳಿ. ಇದ್ದರೆ ನಿದ್ದೆಗೆ ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ? ಆದರೆ ಯುಕ್ತಿ ಇಲ್ಲ ಅಂದರೆ ಅವು ಇರೋದಲ್ಲ. ನಾನು ಟಾರ್ಚ್ ಹಾಕಿದ ತಕ್ಷಣ ಹಗ್ಗ ಕಾಣ್ತೋ, ಹಾವು ತೋರಿಸ್ಬೇಕಪ್ಪ. ತೋರಿಸಿ, ಆತ್ಮನಲ್ಲಿ ಇದ್ದಾಗ ನಿಮ್ಗೆ ಅವಸ್ಥೆಗಳು ತೋರಿಸಿ, ಅವಸ್ಥೆಗಳ ಒಳಗಡೆ ಇರೋ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ತೋರಿಸಿ. ಏನು ತೋರ್ಸಕ್ಕೆ ಬರಲ್ಲ. ಹಗ್ಗ ಹಾವಿದ್ರೆ ತಾನೇ ಹಾವಿನ ಬಾಲ, ಎಡೆ, ಹಲ್ಲುಗಳೆಷ್ಟು, ಹಲ್ಲುಗಳು ಇದೆಯಾ, ಕಿತ್ತಾಕಿದ್ದಾರ ಎಲ್ಲ ಆಮೇಲೆ ತಾನೇ ವಿಷ ಇದೆಯಾ, ನಾಗರಹಾವ ಪ್ರಶ್ನೆಯಲ್ಲಿದೆ ಅಲ್ಲಿ. ನಾವು ಇದನ್ನು ಕೂತ್ಕೊಂಡು ಚಿಂತನೆ ಮಾಡ್ಕೊಂಡು ಕೂತ್ಕೊತೀವಿ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಆ ಸೂತ್ರ ಭಾಷೆಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಅದರ ಸ್ಪಷ್ಟತೆ ಇದೆ 2:2:15 ಬೇಕಾದವರು ನೋಡ್ಕೋಬೋದು. ಇಲ್ಲಿ ಅವಸ್ಥಾತ್ರ ವಿಚಾರದಲ್ಲಿ ಯಾವುದು ಶಾಸ್ತ್ರ ತರಲ್ಲ, ಮತ್ತು ಶಾಸ್ತ್ರದ ವಿಚಾರ ಪಕ್ಕದಲ್ಲಿ ಹಾಕಿದ್ದಾರಲ್ಲ ಅಂದರೆ ಯಾರಿಗೆ ಶಾಸ್ತ್ರ ಗೊತ್ತಿದೆಯೋ ಅದಕ್ಕೆ ಆಧಾರ ಬೇಕು ಅಂದರೆ ನೀವು ಅದನ್ನು ನೋಡಿಕೊಳ್ಳಿ. ಇಲ್ಲಿ ಎಚ್ಚರ, ಕನಸು, ನಿದ್ದೆ, ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ, ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಇದು ಒಪ್ಪದೇ ಇರ್ಬೋದು. ಅದಕ್ಕೆ ಅವಸ್ಥಾತ್ರ ವಿಚಾರ ಅವ್ರು ಯಾಕೆ ಒಪ್ಪಲ್ಲ? ಹುಟ್ಟದಾಗಲಿಂದ ಸಾಯೋವರೆಗೂ ಪ್ರತಿಯೊಬ್ಬರಿಗೂ ಮೂರು ಅವಸ್ಥೆಗಳು ಇರೋದರಿಂದ ಅವ್ರಿಗೂ ಒಪ್ಕೋಬೇಕು, ಅವ್ರ ಅಪ್ಪನೂ ಒಪ್ಕೋಬೇಕಲ್ವಾ? ಆದ್ದರಿಂದ ಇಲ್ಲಿ ಪ್ರಶ್ನೆ ಬರೋದಿಲ್ಲ. ಯಾರಿಗೆ ವೇದಾಂತ ವಿಚಾರ ಅದರ ಬಗ್ಗೆ ನಂಬಿಕೆ ಶ್ರದ್ಧೆ ಇದೆಯೋ ನೋಡ್ಕೊಳ್ಳಿ. ಅವಸ್ಥೆಗಳು ಮೂರೆಂಬುದು ಹೀಗೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಸ್ವಾಮಿಗಳು, ತುಂಬ ಚೆನ್ನಾಗಿ ಎಕ್ಸಾಂಪಲ್ ಕೊಡ್ತಾರೆ. ನಮ್ಮ ಮನಸ್ಸಿಗೆ ಚೆನ್ನಾಗಿ ನಿಂತ್ಕೊಂಡ್ಬಿಡ್ಬೇಕು. ಒಂದು ಅಜ್ಜಿ ಕತೆ ಹೇಳ್ತಾ ಇದ್ಲಂತೆ, ಒಬ್ಬ ರಾಜನಿಗೆ ಮೂರು ಜನ ಮಕ್ಕಳು. ಆ ಮೂರು ಜನ ಮಕ್ಕಳಲ್ಲಿ ಇಬ್ಬರು ಹುಟ್ಟಲೇ ಇಲ್ಲ, ಇನ್ನೊಂದು ಗರ್ಭವನ್ನು ಹೊಕ್ಕಲೇ ಇಲ್ಲ. ಎಷ್ಟು ಜನ ಮಕ್ಕಳು ಅಂತ ಕೇಳಿದ್ದಕ್ಕೆ ಮಕ್ಕಳು, ಮೂರು ಜನ ಮಕ್ಕಳು ಅಜ್ಜಿ ಅಂದ್ರಂತೆ. ನಮ್ಮ ಕತೆ ಹಂಗಾಯ್ತು. ಎರಡು ಮಕ್ಕಳು ಹುಟ್ಟಲಿಲ್ಲ, ಇನ್ನೊಂದು ಗರ್ಭಕ್ಕೆ ಹೋಗಲಿಲ್ಲ. ಒಟ್ಟಿನಲ್ಲಿ ಮೂರು ಅಂತ ಹೇಳಿದ್ರಲ್ಲ, ಮೂರು ಜನ ಹುಟ್ಟಿದ್ರು, ಅದನ್ನು ಹಿಡ್ಕೊಂಡ್ಬಿಡುತ್ತೆ ಈ ಮನಸ್ಸು. ಈ ಮನಸ್ಸು ಇಂಥದ್ದೆ. ಮೂರು ಮಾತುಗಳನ್ನು ಎಣಿಸ್ಕೊಂಡು ಮೂರು ಅವಸ್ಥೆಗಳು ಅಂತ ಭಾವಿಸ್ಕೊಳ್ಳುತ್ತೆ. ನಿಜವಾಗಿ ನೋಡಿದರೆ ಅವಸ್ಥೆ ಎಂಬುದೇ ಬುದ್ಧಿಯ ಭ್ರಾಂತಿ. ಈ ಬುದ್ಧಿನ ಕೇಳಕ್ಕೆ ಹೋಗ್ಬಾರ್ದು. ಬುದ್ಧಿಯ ಭ್ರಾಂತಿ, ಭ್ರಾಂತಿ ಅಂದರೆ ಏನು? ಅದು ಸರಿಯಾಗಿ ಕಂಡೇ ಇಲ್ಲ. ಅವಸ್ಥೆ ಕಾಣಕ್ಕೆ ಬರುತ್ತಾ ಬುದ್ಧಿಗೆ ಹೇಳಿ? ಕಾಣಕ್ಕೆ ಬರಲ್ಲ. ಅವಸ್ಥೆ ಬೇಡ, ಅವಸ್ಥೆ ಒಳಗಡೆ ಇರೋ ಆದಿ ದೈವಿಕ ಕಾಣುತ್ತಾ ಬುದ್ಧಿಗೆ? ಹಿಮಾಲಯ ಪರ್ವತ ಕಾಣುತ್ತಾ ಇಲ್ಲಿಂದ? ಕಾಣೋದೇ ಇಲ್ಲ. ಮತ್ತೇನಿದು ನೋಡೋದಿದು? ಮಣ್ಣು.
ನಿಜವಾಗಿ ನೋಡಿದರೆ ಅವಸ್ಥೆ ಎಂಬುದೇ ಬುದ್ಧಿಯ ಭ್ರಾಂತಿ. ಇಂಥ ಭ್ರಾಂತಿಗಳು ಒಂದೇ ಕಾಲದಲ್ಲಿ ಒಂದೇ ಆಶ್ರಯದಲ್ಲಿ ಒಂದೇ ವಸ್ತುವಿನ ವಿಷಯಕ್ಕೆ ಯಾರೂ ಇರುವಂತೆ ಭಾವಿಸುವ ಬುದ್ಧಿಯ ದಡ್ಡತನಕ್ಕೆ ಏನಂತ ಹೇಳಬೇಕು? ಒಂದೇ ಕಾಲದಲ್ಲಿ ಒಂದೇ ದೇಶದಲ್ಲಿ ಎರಡು ಇರೋಕ್ಕೆ ಸಾಧ್ಯ ಆಗತ್ತಾ? ಹಾವು ಹಗ್ಗ ಎರಡು ಇರೋಕ್ಕಾಗತ್ತಾ ಅದೇ ಜಾಗದಲ್ಲಿ? ಹಾಗೆ ಈ ವಿಷಯದಲ್ಲಿ ಹಳೆಯುವುದರಿಂದ ಏನೂ ಪ್ರಯೋಜನ ಇಲ್ಲ. ಯಾಕೆ ಗೊತ್ತಾ? ಅದಕ್ಕೆ ತಾನೊಂದೇ ಇರೋದಕ್ಕೆ ಬರದೇ ಇಲ್ಲ. ಈ ಬುದ್ಧಿ ಮತ್ತು ಮನಸ್ಸಿದೆಯಲ್ವಾ, ಇದಕ್ಕೆ ತಾನೊಂದೇ ಇರೋದಕ್ಕೆ ಬರದಿಲ್ಲ. ಭಯ ಆಗುತ್ತೆ ಅದಕ್ಕೆ, ಅದಕ್ಕೆ ಭಯ. ಇಷ್ಟೆಲ್ಲ ಜೊತೆನಲ್ಲಿದ್ದರೂ ಕೂಡ ಅದು ಅದಕ್ಕೆ ಭಯ ಆಗುತ್ತದೆ. ಅದಕ್ಕೆ ಕತ್ಲೆ ಬಂದರೆ ಸಾಕು ಭಯ ಈ ಬುದ್ಧಿಗೆ. ನಮ್ಗೆ ಯಾಕೆ ಭಯ ಆಗೋದು ಕತ್ಲೆಯಲ್ಲಿ? ನಾನು ಒಬ್ಬನೇ ಇರ್ತೀನಿ, ಹುಚ್ಚ ಅನುಭವದ ಕಣ್ಣಿಂದ ನೋಡಿ. ಎರಡನೇ ವಸ್ತುವೇ ಇಲ್ಲ, ಭಯ ಯಾತಕ್ಕೆ ಕೊಡಬೇಕು? ಇದಕ್ಕೆ ಒಬ್ಬನೇ ಇರೋಕ್ಕೂ ಬರಲ್ಲ. ಈ ಜೊತೆಯಲ್ಲಿ ಯಾರಾದರೂ ಇರಬೇಕು, ಬೆಳಕಿರಬೇಕು, ಯಾರಾದರೂ ಅಜ್ಜಿ ಇರಬೇಕು, ದೊಡ್ಡವರು ಇರಬೇಕು. ಏನು ಚಿಕ್ಕ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಅಷ್ಟೇ. ಹಾಗೆ ಅದಕ್ಕೆ ವಿಷಯವಾಗಿ ಏನಾದರೂ ಇರಲೇಬೇಕು, ಏನಾದರೂ ಇರಬೇಕಾದ್ರೆ ಎದುರುಗಡೆ. ಇಲ್ಲದಿದ್ದರೆ ಸುಮ್ಮನೆ ಇರೋಕ್ಕೆ ಬರೋಲ್ಲ. ಮನಸ್ಸು ಏನು ಥಾಟ್ಸ್ ಇಲ್ಲದೆ ಸುಮ್ಮನೆ ಮನಸ್ಸು ಒಂದೇ ತಾನಾಗಿರಲಿ ನೋಡೋಣ, ಅಪ್ರಾಣಿಗೂ ಬರೋಲ್ಲ. ನಮಗೆ ಗೊತ್ತಾಗ್ತಾ ಇದೆ ಅದರ ಕಷ್ಟ ಏನು ಅಂತ. ಬುದ್ಧಿ ಒಂದೇ ಇರಬೇಕು, ಇರಲಿ ನೋಡೋಣ, ಇರೋಕ್ಕೆ ಬರೋಲ್ಲ. ಅದರ ಜೊತೆಯಲ್ಲಿ ಆಟ ಆಡೋದಕ್ಕೆ ಇನ್ನೇನಾದರೂ ಇಟ್ಕೊಳ್ಳುತ್ತದೋ ಮನಸ್ಸು? ಅದಕ್ಕೆ ಸಂಕಲ್ಪ ವಿಕಲ್ಪಗಳು, ಫಸ್ಟ್ ಆಫ್ ಆಲ್ ಸಂಕಲ್ಪ ವಿಕಲ್ಪಗಳು. ಅಯ್ಯೋ ಅಯ್ಯೋ, ಇಲ್ಲದೇ ಇರೋದದು ಏನು ಮಾಡ್ಕೊಳುತ್ತೋ ಅಪ್ಪಪ್ಪ, ಕರೋನಾ ಬಂದರೆ ಏನಾಗುತ್ತೋ, ಅದು ನಾನು ಸತ್ಕಿತ್ತೋಗ್ಬಿಟ್ರೆ ಹೆಂಗೋ, ವ್ಯಾಕ್ಸಿನೇಷನ್ ತೊಗೊಂಡ್ರೆ ವ್ಯಾಕ್ಸಿನೇಷನ್ ಬರೋವರೆಗೂ ವ್ಯಾಕ್ಸಿನೇಷನ್ನು ಔಷಧ, ಇವಾಗ ವ್ಯಾಕ್ಸಿನೇಷನ್ ಬಂತು ತೊಗೊಂಡ್ರೆ ಸತ್ಕಿತ್ತೋಗ್ಬಿಟ್ರೆ ಹೆಂಗೆ, ಇದಕ್ಕೆ ಯಾವತ್ತು ಕೊನೆ? ಈ ಬುದ್ಧಿಗೆ ಕೊನೆ ಅನ್ನೋದಿರಲ್ಲ. ಅದಕ್ಕೋಸ್ಕರ ಈ ಮನಸ್ಸು ಬುದ್ಧಿ ಅದೊಂದೇ ಏಕಾಂತದಲ್ಲಿರೋಕ್ಕೆ ಬರಲ್ಲ, ಅದಕ್ಕೆ ಭಯ. ಅದಕ್ಕೋಸ್ಕರನೇ ಆ ವಿಷಯವು ಭೇದ ಸಹಿತವಾಗಿರಬೇಕು. ಹೀಗೆ ಅರಿಯುವುದೇ ಅದರ ಸ್ವಭಾವ ನಿಯಮ. ಹೀಗೆ ಅವಸ್ಥೆಗಳಲ್ಲಿ ಈ ಬುದ್ಧಿ ಯಾವತ್ತು ಒಂದಿರೋಕ್ಕೆ ಬರಲ್ಲ. ಮತ್ತೇನು ಮಾಡುತ್ತೆ? ನಾನು ಮಿಕ್ಕದ್ದು, ನಾನು ನನ್ನದು ಅಂತ ಹೀಗೆ ವಿಭಾಗ ಮಾಡಿಕೊಳ್ಳುತ್ತೆ. ನಾನು ಅಂತ ಯಾವುದಕ್ಕೆ ಹೇಳುತ್ತೆ ಈ ಬುದ್ಧಿ? ಇಲ್ಲಿ ನಾನು ನನ್ನದು ಅಥವಾ ನಾನು ಮಿಕ್ಕದ್ದು ಯಾವುದಕ್ಕೆ ಹೇಳ್ತಾ ಇದೆ ಇದು ಬುದ್ಧಿ? ಹೇಳಿ ಸ್ವಲ್ಪ, ಯಾರಾದರೂ ಉತ್ತರ ಕೊಡಿ. ನಾನು ಅಂತ ಯಾವುದಕ್ಕೆ ಹೇಳ್ತಾ ಇದೆ ಬುದ್ಧಿ? ಬುದ್ಧಿ ಯಾರಾದರೂ ಹೇಳಬೇಕು ಉತ್ತರ. ಅನಾತ್ಮ ಇಲ್ಲದೆ ಇರೋದಕ್ಕೆ. ಹಾಂ, ಅನಾತ್ಮಕ್ಕೆ ಹೇಳ್ತಾ ಇದೆ ಈ ಬುದ್ಧಿ. ಏನು ಮಾಡುತ್ತೆ ಗೊತ್ತಾ? ಈ ಶರೀರವನ್ನು ನಾನು ಅಂತ ಅಂದ್ಕೊಳ್ಳುತ್ತೆ. ಇದು ನಾನು, ಮಿಕ್ಕಿರೋದು ನನಗಿಂತ ಆಚೆ ಇರೋದು ನನ್ನದು ಅಥವಾ ಮಿಕ್ಕದ್ದು, ಹಿಂಗೆ ಮಾಡಿಕೊಳ್ಳುತ್ತೆ. ಕೊನೆಗೆ ಎರಡು ಅನಾತ್ಮವೇ ನಮಗೆ ಗೊತ್ತೀಗ. ನಮಗಿವಾಗ ನಗ್ ಬರುತ್ತೆ, ಏ ಬುದ್ಧಿ ಹೀಗೆ ಮಾಡ್ಕೊತೀಯ, ನೀನೇನು ಮಾಡಿಕೊಂಡ್ರು ನನಗೆ ಗೊತ್ತು. ನಾನು ಸತ್ಯವನ್ನು ಕಂಡಿರೋದ್ರಿಂದ, ಹಗ್ಗನ ಕಂಡಿರೋದ್ರಿಂದ ನೀನು ಏನು ಹೇಳಿದ್ರು ನಾನೇನು ಹೆದರ್ಕೊಡೋಲ್ಲ. ನಮಗೆ ಗೊತ್ತಿವಾಗ, ನಮಗೆ ಇಷ್ಟು ಗೊತ್ತಾಗಿರಬೇಕಾದ್ರೆ ತತ್ವದಲ್ಲಿ ನಿಂತವ್ರಿಗೆ ಹೆಂಗಿರಬೇಕು ನೋಡಿ. ಹಿಂಗೆ ಯಾಕೆ ಅದು ಒಂದೇ ಇರೋಕ್ಕೆ ಬರಲ್ಲ, ಅದ್ರ ಜೊತೆಗೆ ಯಾರಾದರೂ ಇರಬೇಕು, ಅದಕ್ಕೆ ನನ್ನದು ಅಂತ ಮಾಡ್ಕೊಳ್ಳುತ್ತೆ. ಈಗ ನಾನು ನನ್ನದು ಬುದ್ಧಿ ಮಾಡ್ಕೊಳ್ಳೋದಿದೆ. ಮತ್ತು ಅದ್ರ ಬಗ್ಗೆ ಮುಂದೆ ಪ್ರಶ್ನೆ ಇರೋದೆ, ಅದಕ್ಕೆ ಅದೇ ಪ್ರಶ್ನೆ, ಎಲ್ಲ ಪ್ರಶ್ನೆಗಳು ಹಾಕ್ತಾ ಹೋಗುತ್ತೆ ಆ ಬುದ್ಧಿಗೆ, ಅದು ಹೆಂಗೆ ಉತ್ತರ ಕೊಡುತ್ತೆ ಅನ್ನೋದು ನೋಡೋಣ. ಆದ್ದರಿಂದ ಹೋಗಲಿ, ಅದು ಹಾಳಾಗೋಗ್ಲಿ, ನಾನು ಮಿಕ್ಕದ್ದು ಅಂತ ಮಾಡ್ಕೊತ. ಈಗ ಈ ವೈಶೇಷಿಕರು ಹೇಳ್ತಾರೆ, ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಅಭಾವ ಭಾವ ಇವುಗಳನ್ನ ಊಹಿಸ್ಕೋಬೇಕು. ನಿಜವಾಗಿರುವ ಸಾಕ್ಷಿ ಅನುಭವದಿಂದ ನೋಡಿದ್ರೆ ಎಲ್ಲಿಯೂ ಯಾವ ವಿಭಾಗವೂ ಇರೋದಿಲ್ಲ. ಈ ಬುದ್ಧಿಗೆ ಆತ್ಮನ ನೋಡೋಕ್ಕೆ ಬರಲ್ಲ, ಬಿಟ್ಬಿಡಿ. ಆತ್ಮ ಅನಾತ್ಮ ಬಿಡಿಸ್ಕೊಳೋಕ್ಕೆ ಬರಲ್ಲ, ಬಿಟ್ಬಿಡಿ. ಆತ್ಮನ ಪಕ್ಕಕ್ಕೆ ಎತ್ತಿಟ್ಬಿಡಿ. ಅನಾತ್ಮ ಇದೆಯೋ ಇಲ್ವೋ, ಅನಾತ್ಮವನ್ನು ಆದರೂ ಸರಿಯಾಗಿ ನೋಡಬೇಕೋ ಇಲ್ವೋ, ಇಲ್ಲೇನು ಮಾಡ್ತು ಎರಡು ಮಾಡ್ಕೊಂತು. ಈ ಕಾಲಿನ ಹೆಬ್ಬೆಟ್ಟಿಂದ ತಲೆವರೆಗೂ ಇರೋದು ನಾನು,
ಇಲ್ಲಿಂದ ಹೊರಗಡೆ ಇರೋದು ನನ್ನದು ಅಂತ ಮಾಡ್ಕೊತಿದ್ದು. ಸರಿಯಾ? ಇಲ್ಲೂ ಎಡುತ್ತಾ ಇದೆ. ಯಾವ ದ್ವೈತವೂ ಇರುವುದಿಲ್ಲ. ನಿರ್ವಿಶೇಷವಾದ ಶುದ್ಧ ಸತ್ತಾರೂಪವಾದ ಆತ್ಮ ಒಂದು ಬಿಟ್ಟರೆ, ಪರಮಾತ್ಮ ಬಿಟ್ಟರೆ, ನಮ್ಮ ನಿಜವಾದ ಸ್ವರೂಪ ಆಕಾರ ಇಲ್ಲ, ಗುಣ ಇಲ್ಲ, ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಅಭಾವ ಭಾವ. ಕೆಲವರು ಪರಮಾತ್ಮ ಇಲ್ಲ ಅಂತಾರೆ, ಈ ಬುದ್ಧಿಸಮ್ನವರು ಇವರೆಲ್ಲ ಅದನ್ನು ಅಭಾವ ಶೂನ್ಯ ಅಂತ ಕರೀತಾರೆ. ಇನ್ನು ಕೆಲವರು ಅದು ಇದೆ ಅಂತಾರೆ, ತಪ್ಪಾಗಿ ಬೇರೆ ಬೇರೆದನ್ನು ಆತ್ಮ ಅಂತ ಕರೀತಾರೆ, ಅವರು ಭಾವ ಅಂತ ಕರೀತಾರೆ. ಏನು ಕರೆದ್ರು ಎರಡೂ ತಪ್ಪೆ. ಒಟ್ಟಿನಲ್ಲಿ ಪ್ರಪಂಚದಲ್ಲಿರೋ ವಸ್ತುಗಳಿಗೆ ನೀವು ಇದನ್ನು ಹೋಲಿಸ್ಬೋದು. ಯಾವುದು? ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಭಾವ ಅಭಾವ. ಕೆಲವು ಇರುತ್ತೆ, ಕೆಲವು ಇರೋದಿಲ್ಲ. ಹಾಗೆ ಮೊಲದ ಕೊಂಬು ಎಲ್ಲಿದೆ? ಇಲ್ಲ. ಬಂಜೆಯ ಮಗ ಎಲ್ಲಿದ್ದಾನೆ? ಇಲ್ಲ. ಹಾಗೆ ಭಾವ, ಮಕ್ಕಳಿದ್ದಾರೆ, ತಂದೆ ತಾಯಿಗಳಿದ್ದಾರೆ, ಪ್ರಪಂಚ ಇದೆ, ಅವಸ್ಥೆಗಳಿದೆ, ಹೀಗೆ ಇದೆ ಇಲ್ಲ. ಯಾವುದೇ ತಗೊಳ್ಳಿ, ಅದಕ್ಕೊಂದು ಆಕಾರ ಇರುತ್ತೆ, ಅದಕ್ಕೊಂದು ರುಚಿ ಇರುತ್ತೆ, ಅದಕ್ಕೊಂದು ವಾಸನೆ ಇರುತ್ತೆ, ಅದಕ್ಕೆ ಸ್ಪರ್ಶದಿಂದ ಅದು ಗಟ್ಟಿನೋ ಮೆತ್ತಗೋ ಇರುತ್ತೆ. ಕರೆಕ್ಟ್ ತಾನೆ? ಪ್ರಪಂಚದಲ್ಲಿ ಏನೇ ತಗೊಳ್ಳಿ ನೀವು, ಯಾವುದಕ್ಕಾದರೂ ಸಿಗಬೇಕು. ಇರೋದು ಐದು ವಸ್ತುಗಳು. ಐದು ವಸ್ತುಗಳು ನೋಡೋದಕ್ಕೆ ನಮ್ಗೆ ಐದು ಇಂದ್ರಿಯಗಳಿದೆ. ಐದು ವಸ್ತುಗಳು ಯಾವುದು? ಯಾವುದು ಅದು ಐದು ವಸ್ತುಗಳು ಪ್ರಪಂಚದಲ್ಲಿ? ಯಾವುದು ಐದು ವಸ್ತುಗಳು? ಐದೇ ವಸ್ತುಗಳಿರೋದು. ಫಸ್ಟ್ ಆಫ್ ಆಲ್ ಪ್ರಪಂಚನ ಎಷ್ಟು ಪ್ರಪಂಚ ಯಾವ್ಯಾವುದು? ಪ್ರಪಂಚ ಅಂದರೆ ಯಾವ್ಯಾವುದು? ಯಾವ್ಯಾವುದು ಪ್ರಪಂಚ ಅಂತಂದರೆ? ಇಲ್ಲಿ ಪ್ರಪಂಚ ಅಂತಂದರೆ ಅವಸ್ಥೆಗಳು, ಅವಸ್ಥೆಗಳ ಒಳಗಡೆ ಆದಿದೈವಿಕ ಪ್ರಪಂಚ ಅಂದರೆ ನನಗಿಂತ ಬೇರೆ, ಆದಿಭೌತಿಕ ಪ್ರಪಂಚ, ಆಧ್ಯಾತ್ಮಿಕ. ನೋಡಿ ಈ 19 ಮುಖಗಳು ಏನು ಹೇಳ್ತೀನೋ ಅದು ಪ್ರಪಂಚ ಅಂದರೆ ನನಗಿಂತ ಬೇರೆ. ಆತ್ಮನ ಹಿಡ್ಕೋಬೇಕು ನೀವು. ಆತ್ಮನಿಂದ ನೋಡಿದ್ರೆ ಅವಸ್ಥೆಗಳು ಆತ್ಮನಿಗಿಂತ ಬೇರೆ. ಅವಸ್ಥೆಗಳ ಒಳಗಡೆ ಇರೋ ಅರ್ಧ ಡಜನ್, ಮೂರಾಯಿತು, ಇನ್ನು ಮಿಕ್ಕಿರೋದು ಕಾಲ. ಅವಸ್ಥೆ ಒಳಗಡೆ ಇರೋದು ಆತ್ಮನಿಗಿಂತ ಬೇರೆ. ಕಾಲ ದೇಶ ಕಾರ್ಯ ಕಾರಣ ಭಾವ, ಇವನು ಪ್ರಪಂಚ ಅಂತಾರೆ. ಇವುಗಳು ತೋರಬೇಕಾದ್ರೆ ಇವರು ಇವು ವಸ್ತುಗಳು ನನಗಿಂತ ಬೇರೆ. ಆತ್ಮ ವಿಷಯಿ ಸಬ್ಜೆಕ್ಟ್, ಮಿಕ್ಕಿರೋದೆಲ್ಲ ಆಬ್ಜೆಕ್ಟ್. ಆಬ್ಜೆಕ್ಟ್ನಲ್ಲಿ ಆಬ್ಜೆಕ್ಟ್ ಎಷ್ಟಿದೆ? ಐದು. ಯಾವುದದು? ಶಬ್ದ ಸ್ಪರ್ಶ ರೂಪರಸ ಗಂಧ. ಈ ಐದು ಇದೆ ಅಂತ ಗೊತ್ತಾಗಬೇಕಾದ್ರೆ ನನಗೆ ಐದು ಇಂದ್ರಿಯಗಳಿದೆ ಅಷ್ಟೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು. ಕರೆಕ್ಟ್ ತಾನೆ? ಮತ್ತು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇಷ್ಟು ನಮಗೆ ಇನ್ಸ್ಟ್ರೂಮೆಂಟ್ಸು, ಜೊತೆಗೆ ಪ್ರಾಣ. ಹೋಗಿ ಇಷ್ಟರಲ್ಲಿ ಈಗ ಅವ್ರು ಕೊಡೋ ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಭಾವ ಅಭಾವ ಏನದು? ಇವಾಗ ಉದಾಹರಣೆಗೆ ಅವರೇ ಕೊಟ್ಟಿದ್ದಾರೆ, ವೈಶೇಷಿಕರಿಂದ ತುಂಬ ಹೇಳ್ತಾರೆ. ಇದು ಅನಾತ್ಮಕ್ಕೆ ಹೊಂದ್ಕೊಳ್ಳುತ್ತೆ. ಮತ್ತು ಇವ್ರು ಏನು ಮಾಡ್ತಾರೆ ಅಂದರೆ ತಂದಿದ್ದೆ ಆತ್ಮಕ್ಕೂ ಹೊಂದಿಸ್ಬಿಡ್ತಾರೆ. ಈ ದ್ರವ್ಯ ಗುಣಕರ್ಮ ಸಾಮಾನ್ಯ ತೊಗೊಂಬಂದು ಆತ್ಮನು ಹಿಂಗೇ ಕಾಣ್ತಾನೆ ಅಂತ ತೊಗೊಂಬಂದು ಹಾಕ್ಬಿಡ್ತಾರೆ. ಅದು ದೊಡ್ಡತನ. ಸರಿ, ಈಗ ಒಂದು ನಿಂಬೆಹಣ್ಣು ತೊಗೊಳ್ರಿ. ನಿಂಬೆಹಣ್ಣು ಶೇಪ್ ಹೆಂಗಿದೆ? ಯಾತ್ರಿಂದ ನೋಡಿದ್ರಿ. ಅದರ ಬಣ್ಣ ಹೆಂಗಿದೆ? ಕಣ್ಣಿಂದ ನೋಡಿದ್ರಿ. ಅದರ ವಾಸನೆ ಮೂಗಿಂದ ನೋಡಿದ್ರಿ. ಅದರ ರುಚಿ ಮುಳಿ ಬಾಯಿಗೆ ನಾಲ್ಗೆಯಿಂದ ನೋಡಿದ್ರಿ. ಅದು ಮೆತ್ತಿದೆಯಾ, ಗಟ್ಟಿ ಇದೆಯಾ, ಕೊಳ್ತೋಗಿದೆಯಾ, ಕೈಯಿಂದ ನೋಡಿದ್ರಿ. ನೋಡಿ, ಎಲ್ಲ ಉಪಯೋಗಿಸ್ಬಿಟ್ರಿ. ಮುಂದಕ್ಕೆ ಇದನ್ನೇ ತೊಗೊತಾರೋ ಅವರು ಪರೀಕ್ಷೆಗೆ, ಅದನ್ನು ನೋಡೋಣ ಆವಾಗ. ಒಟ್ಟಿನಲ್ಲಿ ಇವೆಲ್ಲ ಇಷ್ಟೆಲ್ಲ ವಿಭಾಗ ಮಾಡ್ತಾ ಇರೋದು ಯಾವುದು ಅಂತ? ಬುದ್ಧಿ. ಯಾಕೆ ಈ ವೈಶೇಷಿಕರು ಬುದ್ಧಿನೇ ಹಿಡ್ಕೊಳ್ಳೋದು? ಅನುಭವ ಹಿಡ್ಕೊಳ್ಳೋದು ಗೊತ್ತಿಲ್ಲ ಮಿಕ್ಕಿರೋ ದರ್ಶನಕಾರರಿಗೆ. ಎಕ್ಸೆಪ್ಟ್ ಉತ್ತರ ಮೀಮಾಂಸ, ನಿಜವಾದ ವೇದಾಂತದವರು ಬಿಟ್ಟರೆ ಮಿಕ್ಕದವ್ರು ಯಾರು ಕೂಡ ನೇರಾದ ಅನುಭವ ಇಟ್ಕೊಂಡು ನೋಡೋಕ್ಕೆ ಬರಲಿಲ್ಲ. ಅದಕ್ಕೆ ಇವರೆಲ್ಲ ಎಡವದ್ರು. ತೂಕ
ಉಕಡಿಸಿತು ತೂಕಡಿಸಿತು ಉಕಡಿಸಿ ಬೀಳದಿರು ತಮ್ಮ, ನಿಮ್ಮಜ್ಜ ನಮ್ಮಜ್ಜ ತೂಕಡಿಸಿ ಬಿದ್ದರು ಅಂತ ಹಾಗೆ. ಸೊ ಇವರು ತೂಕಡಿಸಿ ತಪ್ಪು ಅರ್ಥ ಮಾಡಿಕೊಂಡು ಏನೇನೋ ಮಾಡಿಕೊಂಡ್ರು ಅಂತ. ಒಟ್ಟಿನಲ್ಲಿ ಏನಾಯಿತು ಅದನ್ನು ಬುದ್ಧಿನ ಕೇಳಿ ಅದನ್ನು ಹೆಸರಿಯಾಗಿ ಹೇಳೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದಕ್ಕೆ ಇದೇ ಪಾಠ ಇರೋದು. ಎಚ್ಚರ ಬುದ್ಧಿ ತಿಳಿವಳಿಕೆಯನ್ನು ಅನುಭವವೆಂದು ಯಾರು ಭಾವಿಸುವರೋ, ಎಚ್ಚರದ ಬುದ್ಧಿ ಇಟ್ಕೊಂಡು ಅದೇ ಅನುಭವದ ಕಣ್ಣಿಂದ ನೋಡೋಕೋದ್ರೆ ಎಲ್ಲರೂ ಬಾವಿಗೆ ಬೀಳ್ತಾರೆ. ಈ ದರ್ಶನಕಾರರು ಎಲ್ಲರೂ ಬಿದ್ದಿದ್ದಲ್ಲೇ. ಅವರು ಮಾತ್ರ ಅಲ್ಲ, ಬುದ್ಧಿಸಮ್ನವರು ಸೈಂಟಿಸ್ಟ್ಗಳು ಇವಾಗಲೂ ಬೀಳ್ತಾ ಇದ್ದಾರೆ, ಮುಂದಕ್ಕೂ ಬೀಳ್ತಾರೆ. ಮತ್ತು ಈ ವೆಸ್ಟರ್ನ್ ಫಿಲಾಸಫರ್ಸ್ ಎಲ್ಲರೂ ಅಲ್ಲೇ ಬೀಳಬೇಕು. ಹಾಗೆ ಅವರು ಈ ದ್ವೈತ ಮಾಯೆಗೆ ಮರಳಾಗುವರು. ಆದರೆ ಯಾರು ನೇರಾದ ಅನುಭವ ಸಾಕ್ಷಿ ಅನುಭವವನ್ನು ಆಧಾರವಾಗಿಟ್ಕೊಂಡು ಯಾರು ವ್ಯಾಪಕ ಇತ್ಯನ್ನು ಉಪಯೋಗಿಸ್ತಾರೋ ಅವರಿಗೆ ಯಾವ ಏರುಪೇರು ಇಲ್ಲದೆ ಒಳ್ಳೆ ಬೆಂಗಳೂರಿಂದ ಮೈಸೂರು ರೋಡ್ಗೆ ಹೋಗಬೇಕಾದ್ರೆ ಮೈನ್ ರೋಡ್ನಲ್ಲಿ ಹೋದಂಗೆ ಝಂ ಅಂತ ಹೋಗ್ತಾರೆ. ಯಾವ ಒಡಕೂ ಇಲ್ಲದೆ, ಯಾವ ಅಪ್ ಆ್ಯಂಡ್ ಡೌನ್ ಇಲ್ಲದೆ, ಯಾವ ಹಂಪ್ಗಳಿಲ್ಲದೆ, ಎಲ್ಲೂ ಇಲ್ಲದೆ ಡೈರೆಕ್ಟ್ ಇಂಟ್ಯೂಷನ್, ಯಾವ ಎರಡನೆಯು ಇಲ್ಲದ ಬರಿಯ ಇರವೇ ಪರಮಾರ್ಥವೆಂಬ ದೃಢ ನಿಶ್ಚಯ ಉಂಟಾಗುತ್ತೆ ಇಷ್ಟೇ. ಸೊ ಇದಿಷ್ಟು ಹಿಂದಿಂದ ಸಾರಾಂಶ. ಸ್ವಲ್ಪ ಬಿಟ್ಟಿದ್ವಿ, ಮುಗೀತು. ಈವಾಗ ನಾನು 69 ಶುರು ಮಾಡ್ತಾ ಇದ್ದೀನಿ ಪರಮಾರ್ಥ ಚಿಂತಾಮಣಿಯಲ್ಲಿ. ಬುದ್ಧಿಯು ಇರುವಿಗಿಂತ ಬೇರೆ ವಸ್ತುವಿನ ಸ್ವರೂಪವನ್ನು ನಿರ್ಧರಿಸಲು ಆಗೋದಿಲ್ಲ. ಬುದ್ಧಿ ಯಾವ ಬುದ್ಧಿ, ಇನ್ಯಾವ ಬುದ್ಧಿ, ದರ್ಶನದ ಬುದ್ಧಿ. ದರ್ಶನ ಅಂದಿದ ತಕ್ಷಣ ಇಲ್ಲಿ ಎಚ್ಚರ ತಗೋಬೇಕು. ಕನಸ್ಕಿಂತ ನಮಗೆ ಎಚ್ಚರ ಮುಖ್ಯ ಅಲ್ವಾ? ನಮಗೆ ಕಷ್ಟ ಇರೋದು, ಪ್ರಾಬ್ಲಮ್ ಇರೋದು ಎಚ್ಚರ, ಸಾಧನೆ ಮಾಡಬೇಕಾಗಿರೋದು ಎಚ್ಚರದಲ್ಲಿ. ಆದ್ದರಿಂದ ಎಚ್ಚರದ ಬುದ್ಧಿ ಇದು ಇರುವಿಗಿಂತ, ಇರುವು ಅಂದರೆ ಆತ್ಮ, ಅದಕ್ಕೆ ಅದನ್ನು ಕಂಡುಹಿಡಿಯೋಕ್ಕೆ ಬರಲ್ಲ, ಬಿಟ್ಬಿಡಿ, ಆತ್ಮನ ಪಕ್ಕಕ್ಕೆ ಎತ್ತಿಟ್ಬಿಡಿ ಇವಾಗ ಹೋಗಿ. ಇನ್ನು ಅದರ ಕಣ್ಣು ಕಾಣೋ ಅಂಥ ಅವಸ್ಥೆ ಒಳಗಡೆ ಇರೋದು, ಇದನ್ನಾದರೂ ಸರಿಯಾಗಿ ನಿಶ್ಚಯ ಮಾಡುತ್ತಾ ಅಂತ ಇವಾಗ ವಿಚಾರ ಮಾಡಬೇಕಾಗಿರೋದು. ಅದನ್ನು ನಿರ್ಧರಿಸೋಕ್ಕಾಗುತ್ತಾ ಅದಕ್ಕೆ ಅಪ್ರಾಣೆಗೂ ಆಗಲ್ಲ. ಯಾಕೆ ಕಂಡಿಲ್ಲ? ಕಂಡಿದೆಯಾ ಅದು? ಕಂಡಿಲ್ಲ. ಇಲ್ಲೇ ಒಂದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಿಲ್ಲಿ. ನಾನು ಯಾವಾಗಲೂ ಒಂದು ಕತೆ ಹೇಳಿದ್ದೀನಿ, ಇವಾಗಲೂ ಹೇಳ್ತೀನಿ. ಈಗ ಪ್ರಪಂಚದಲ್ಲಿ ವಸ್ತುಗಳು 5 ಶಬ್ದ ಸ್ಪರ್ಶ ರೂಪರಸ ಗಂಧ. ಅವುಗಳು ಇದೆ ಅಂತ ತಿಳ್ಕೋಬೇಕಾದ ನಾನು ನನ್ನ ಇಂದ್ರಿಯಗಳು ಉಪಯೋಗಿಸ್ಬೇಕು, ಜ್ಞಾನೇಂದ್ರಿಯಗಳು ಗೊತ್ತು. ಅದ್ರ ಹಿಂದೆಗಡೆ ಮನಸ್ಸು ಇರಬೇಕು, ಅದ್ರ ಹಿಂದೆಗಡೆ ಬುದ್ಧಿ ಇರಬೇಕು, ಅದ್ರ ಹಿಂದೆಗಡೆ ಚಿತ್ತ ಇರಬೇಕು, ಅದ್ರ ಹಿಂದೆಗಡೆ ನಾನು ಅನ್ನೋನು ಅಹಂಕಾರ, ಅವನು ಪಿಬೆಟ್ ಇದ್ದಂಗೆ ಅಂತ ಹೇಳಿದ್ವಿ. ಈಗ ನನ್ನ ಇಂದ್ರಿಯಗಳು ಎಷ್ಟಿದೆ ಅದರ ಕೆಪ್ಯಾಸಿಟಿ? ಮಣ್ಣು ನಿಂಬೆ ಹಣ್ಣು ನೋಡ್ತೀನಿ, ನೋಡಿದ ತಕ್ಷಣ ಅದರ ಕಣ್ಣು ಎರಡನ್ನೇ ನೋಡೋದು. ಏನು ನೋಡ್ತದೋ? ಬಣ್ಣ ಮತ್ತು ಕಲರ್, ಆಕಾರ. ಆಕಾರ ಮತ್ತು ಅದರ ಬಣ್ಣ ಎರಡು ನೋಡುತ್ತೆ. ವಾಸನೆ 3 ನೋಡುತ್ತೆ. ರುಚಿ 4 ನೋಡುತ್ತೆ. ಅದು ಮೆತ್ತಿದೆಯಾ ಗಟ್ಟಿಗಿದೆಯಾ ಕೈ ನೋಡುತ್ತೆ. ಈಗ ಬಣ್ಣವನ್ನು ಕಿವಿ ನೋಡೋಕ್ಕೆ ಬರೋಲ್ಲ, ಕಿವಿ ಬರೀ ಶಬ್ದ. ಈಗ ನೀವು ಬರೀ ಕಣ್ಣನ್ನು ಕೇಳಿ ಅದೇನು ಅಂತ. ಅದು ಗೊತ್ತಿಲ್ಲ ನಿಂಬೆಹಣ್ಣು ಅಂತ. ನನಗೆ ಅವೆಲ್ಲ ಗೊತ್ತಿಲ್ಲ ರೀ. ಅದ್ರ ಗುಂಡಾಗಿದೆ ಮತ್ತು ಅದು ಹಳದಿ ಬಣ್ಣ ಇದೆ ಅಷ್ಟೇ ಹೇಳೋದು. ಮತ್ತು ಇದನ್ನು ಡಿಸೈಡ್ ಮಾಡೋರು ಯಾರು? ಇವು 5 ಅದಕ್ಕೇನೇನು ಗೊತ್ತಾಯಿತು ಇಷ್ಟಿಷ್ಟೇ ತೊಗೊಂಬಂದು ಒಂದು ಕಡೆ ಹಾಕುತ್ತೆ. ಈ ಎಲ್ಲ ತೊಗೊಂಬಂದು ಒಂದು ಕಡೆ, ಈ ಇವರು ಈ ಕಾರ್ಪೊರೇಷನ್ನವರು ಕಸ ಎಲ್ಲ ತೊಗೊಂಡು ಒಂದು ಕಡೆ ಹಾಕ್ತಾರಲ್ಲ, ಹಾಕಿದ ತಕ್ಷಣ ಅದರಲ್ಲಿ ರೀಸೈಕಲ್ ಯಾವುದು. ಹಾಗೆ ಈ ಬುದ್ಧಿ ಏನು ಮಾಡುತ್ತೆ ಅಂದರೆ ಅದನ್ನೆಲ್ಲ ಜೋಡಿಸುತ್ತೆ. ಬುದ್ಧಿ ಬರೀ ಜೋಡಿಸೋದೆ, ಎಲ್ಲ ಹಿಂಗೆ ಕ್ಲೀನಾಗಿ ಅದರದ್ದು ಅದಕ್ಕೆ ಹಾಕ್ಬಿಡುತ್ತೆ. ಸಾರಿ, ಮನಸ್ಸು. ಅದಕ್ಕಿಂತ ಹಿರಿಯ ಬುದ್ಧಿ ಇದೆಯಲ್ಲ, ಅದು ಡಿಸೈಡ್ ಮಾಡುತ್ತೆ ಏನಂತ. ಇದು ನಿಂಬೆ ಹಣ್ಣು,
ಈಗ ಬುದ್ಧಿಗೆ ಎಲ್ಲಿಂದ ಬಂತದ್ದು ನಿಂಬೆಹಣ್ಣು ಅಂತ ಹೇಳಬೇಕಾದ್ರೆ ಚಿತ್ತ ಅಂತ ಇದೆ, ಅದಕ್ಕಿಂತ ಹಿಂತೆಗಡೆ. ಆ ಚಿತ್ತಕ್ಕೆ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಾಯಂದರು ದೊಡ್ಡವರು ನಮಗೆ ನಿಂಬೆಹಣ್ಣು ತೋರಿಸಿ, ಇದು ನಿಂಬೆಹಣ್ಣು, ಇದು ನಿಂಬೆಹಣ್ಣು ಅಂತ ಹೇಳ್ತಾರೆ. ಅಲ್ಲಿ ಫಿಕ್ಸ್ ಆಗಿರುತ್ತೆ. ಇದು ಮಾವಿನಣ್ಣು, ಎ ಫಾರ್ ಆ್ಯಪಲ್, ಬಿ ಫಾರ್ ಬ್ಯಾಟ್, ಸಿ ಫಾರ್ ಕ್ಯಾಟ್, ಹೀಗೆ ಹೇಳ್ತಾ ಇರ್ತಾರೆ. ಆದ್ದರಿಂದ ನಮಗದು ಚಿತ್ತದಲ್ಲಿ ಹೋಗಿ ಅದು ಟ್ಯಾಪ್ ಮಾಡುತ್ತೆ. ಆ ಚಿತ್ತ ಹೇಳುತ್ತೆ, ಏ ಇದು ನೋಡು ನಿನ್ಗೆ ಹಿಂದೆ ನಿಮ್ಮ ತಾಯಿ ತೋರಿಸಿದ್ದಾರೆ ಅಂತ ಗೊತ್ತಾಗುತ್ತೆ, ಅದನ್ನು ನಾವು ನಿಂಬೆಹಣ್ಣು ಅಂತ ಕರಿತೀವಿ. ಹೀಗೆ ಅದರ ಹಿಂದೆಗಡೆ ಅಹಂಕಾರ ಇರುತ್ತೆ, ವಾಹ್ ನನಗೆ ಗೊತ್ತಾಗಿತ್ತು, ಅದು ಗರ್ವ ಪಡ್ತಾ ಇರುತ್ತೆ, ಇಷ್ಟ ಆಗಬೇಕು. ಇಷ್ಟ ಆಗಬೇಕಾದ್ರೆ ಕಣ್ಣು ನಿಂಬೆಹಣ್ಣು ಅಂತ ಹೇಳಕ್ಕೆ ಬರುತ್ತಾ? ಬರೋ, ಅದು ಪೂರ್ತಿ ನೋಡೋಕ್ಕೆ ಬರಲ್ಲ. ಹೀಗಿದೆಯಪ್ಪ ಲೆಕ್ಕಾಚಾರ. ಹೋಗಲಿ, ವಸ್ತುಗಳು ಹೊರಗಡೆ ಇದೆ, ಇಂದ್ರಿಯಗಳು ಒಳಗಡೆ ಇದೆ, ಸ್ವಲ್ಪ ಬೆಟರ್. ಈಗ ನಿಮ್ಮ ಮನಸ್ಸು ವಸ್ತು ನೋಡಿದೀಯಾ? ನೋಡಿಲ್ಲ. ನಿಮ್ಮ ವಸ್ತು ನೋಡಿರೋದು ಯಾವುದು? ಒಂದ ಇಲ್ಲ ಐದು. ಕಣ್ಣೊಂದೇ ನೋಡೋಕ್ಕೆ ಬರೋಲ್ಲ, ಕಣ್ಣು ಬರೀ ಆಕಾರ ಬಣ್ಣ, ಮೂಗು ಬರೀ ವಾಸನೆ, ಈ ನಾಲ್ಗೆ ಬರೀ ರುಚಿ. ನೋಡಿ ಹೇಗಿದೆ, ಇವುಗಳು ತಂದು ಮನಸ್ಸು ಒಪ್ಪಿಸುತ್ತೆ. ಮನಸ್ಸು ಹಿಂದೆಗಡೆ ಬುದ್ಧಿ, ಈ ಮನಸ್ಸು ವಸ್ತುಗಳು ನೋಡಿಲ್ಲ, ಬುದ್ಧಿ ಕಂಡೇ ಇಲ್ಲ, ಅದು ಇನ್ನೂ ಹಿಂದೆ ಇದೆ. ಚಿತ್ತಕ್ಕೂ ಗೊತ್ತಿಲ್ಲ, ಅದಕ್ಕಿಂತ ಹಿಂದೆಗಡೆ ಇರೋ ಅಹಂಕಾರ ಕಂಡೇ ಇಲ್ಲ. ಈ ಇದರ ಮೇಲೆ ಅದನ್ನು ಡಿಸೈಡ್ ಮಾಡಬೇಕು. ಇಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದರೆ, ಈಗ ಎಲ್ಲ ಪ್ರಶ್ನೆ ಬುದ್ಧಿ ಉತ್ತರ ಕೊಡುತ್ತೆ. ಬುದ್ಧಿನ ಕೇಳ್ತಿದ್ದೀನಿ ಅಲ್ವಾ, ನಾನಂದರೆ ಯಾರು? ಬುದ್ಧಿ ಉತ್ತರ ಕೊಡುತ್ತೆ. ಏ ಬುದ್ಧಿ ಬಾಯಿ ಮುಚ್ಚಿ, ನೀನು ಕಂಡಿದ್ದೀಯ? ನೀನು ನಿಂಬೆಹಣ್ಣು ನೋಡಿದೀಯಾ? ನೋಡಿದ. ನಿಂಬೆಹಣ್ಣು ಅಂದರೆ ಏನು? ಅದು ಪ್ರೂಫೇ ಆಗಲ್ಲ ಅಲ್ಲಿ, ನಿಂಬೆಹಣ್ಣು ಅನ್ನೋದೇ ಪ್ರೂಫ್ ಆಗಲ್ಲ. ಹೋಗಿ, ಇಷ್ಟೆಲ್ಲ ಆಯ್ತಲ್ಲ, ಆಗಲಿ, ಅದರ ಹಿಂದೆಗಡೆ ಚಿತ್ತ, ಚಿತ್ತ ಹಿಂದೆಗಡೆ ಅಹಂಕಾರ ಎಲ್ಲ ಬಂತು, ಇದನ್ನು ನಿಂಬೆಹಣ್ಣು ಅಂತ ಅಂದ್ರಿ. ತಿರ್ಗಾ ವಿಚಾರ ಮಾಡಿ, ಏನಾಯ್ತು ಗೊತ್ತಾ, ನಾವು ಇಷ್ಟೊತ್ತು ಮಾಡಿದ್ದು ಹಗ್ಗ ಅಂತ ಗೊತ್ತಾದ ಮೇಲೆ ಹಾವಿಲ್ಲ, ಹಾವಿಲ್ಲದೇ ಇರೋ ಹಾವಿಗೆ ನೀವು ಎಷ್ಟು ಸರ್ಕಸ್ ಮಾಡಿದ್ರೆ ಏನರಪ್ಪ? ಇದು ಅಸತ್ಯವಾಗಿರೋ ವಸ್ತು, ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಅಲ್ಲಿ ನೋಡಿದಾಗ ಮತ್ತೆ ನಾವು ಇಷ್ಟು ತಲೆ ಕೆಡಿಸ್ಕೊಂಡ್ಬಿಡ್ತೀವಲ್ವ? ಹಾಳಾಗೋಗಿ, ಇದು ಬಿಟ್ಬಿಡಿ, ವ್ಯವಹಾರಕ್ಕೆ ಬರೋಣ. ನೀವು ಪರಮಾರ್ಥ ಬಿಡಿ, ಆಯಿತು. ಈಗ ವಸ್ತು ಕಾಣ್ತಾ ಇದೆಯಲ್ಲ, ಇದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ವಿ, ನಿಮಗೆಲ್ಲ ಜ್ಞಾಪಕ ಇದೆ. ಈಗ ನೆನೆಸ್ಕೋಬೇಕು, ಯಾಕೆಂದರೆ ಇವಾಗ ಡಿಸ್ಕಷನ್ ಇದೆ, ಇರೋದೆ ಅದ್ರ ಮೇಲೆ. ಎಲ್ಲ ಬುದ್ಧಿ ಮೇಲೆ ಡಿಪೆಂಡ್ ಮಾಡಿ ಕೇಳ್ತಾರೆ ಅವರು ಪ್ರಶ್ನೆ ಬುದ್ಧಿಗೆ. ಈಗ ಹಿಂದೆ ಒಂದು ಕತೆ ಹೇಳಿದ್ದೆ, ಇದಕ್ಕೆ ಸಂಬಂಧಪಟ್ಟದು ಯಾರಿಗಾದ್ರೂ ಗೊತ್ತಿದ್ದರೆ ಹೇಳಿ, ಜ್ಞಾಪಕ ಮಾಡಿ. ರಾಜ, ಮಂತ್ರಿ, ಸೇನಾಪತಿ, ಮೂರು ಜನ ಮೂರು ರೂಮ್ನಲ್ಲಿರ್ತಾರೆ, ತೂತ್ ಮಾಡ್ಕೊತಾರೆ. ರಾಜ ಒಂದು ರೂಮ್ನಲ್ಲಿರ್ತಾನೆ, ಮಂತ್ರಿ ಪಕ್ಕದ ರೂಮ್ನಲ್ಲಿರ್ತಾನೆ, ಗೋಡೆಗೆ ತೂತ ಮಾಡ್ತಾನೆ. ಅದ್ರ ಪಕ್ಕದಲ್ಲಿ ಸೇನಾಪತಿ ಇರ್ತಾನೆ, ಒಂದು ತೂತ್ ಮಾಡ್ತಾನೆ. ಈಗ ರಾಜ ಹೊರಗಡೆ ಹೋಗಿ ಪ್ರಜೆಗಳು ನೋಡಲ್ಲ, ಫಸ್ಟ್ ಆಫ್ ಆಲ್ ಮಂತ್ರಿನೇ ನೋಡಲ್ಲ. ಈಗ ಸೇನಾಪತಿ ಅವನು ಮಾತ್ರ ಪ್ರಜೆಗಳು ನೋಡ್ತಾನೆ, ಅವ್ರ ಕಷ್ಟ ಏನು ಸುಖ ಏನು ಅವನು ನೋಡಿರ್ತಾನೆ, ಅವನು ಮಾತ್ರ ಗೊತ್ತು, ಪ್ರಜೆಗಳು ಡೈರೆಕ್ಟ್ ಕಾಂಟ್ಯಾಕ್ಟ್. ಅವನು ಬಂದಿದ್ದೆ ಅವನ ರೂಮ್ನಲ್ಲಿ, ಮಂತ್ರಿ ಹೊರಗಡೆಗೆ ಹೋಗಲ್ಲ, ಮಂತ್ರಿ ಅಲ್ಲೇ ಇರ್ತಾನೆ. ಈಗ ಆ ಸೇನಾಪತಿ ಏನೇನು ನೋಡಿದ್ನೋ ಅವನು ನೋಡಿರೋದು, ಇದು ಫಸ್ಟ್ ಅವನದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸು. ಮಂತ್ರಿದೇನು ಸೆಕೆಂಡ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್. ಅವನು ಮಂತ್ರಿಗೆ ಹೇಳ್ತಾನೆ, ನೋಡಿ ಸ್ವಾಮಿ, ಇಷ್ಟು ಜನಗಳಿಗೆ ಆಹಾರ ಇಲ್ಲ ಅದಿಲ್ಲ, ಇವಾಗ ಅವನು ಹೇಳಿದ್ದನ್ನು ಕೇಳ್ಕೋಬೇಕು. ಅವನಿಗೆ ಯಾವನಾದರೂ ಲಂಚ ಕೊಟ್ಟಿದ್ದರೆ ಎಲ್ಲ ಗೋವಿಂದ, ಹೆಂಗೆ ಸಿಕ್ಕಿದ್ರೆ ಹಂಗೆ ಹೇಳ್ಬಿಡ್ತಾನ ಅವನು ಅಲ್ವಾ. ಹಾಗೆ ಈಗ ಮಂತ್ರಿ ಸೆಕೆಂಡ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸು, ಮಂತ್ರಿ ಏನು ಮಾಡಬೇಕು, ಏನು ಕೇಳ್ಕೊತಾನೋ ಅದನ್ನು ತೊಗೊಂಡೋಗಿ ರಾಜನಿಗೆ ಒಪ್ಪಿಸ್ಬೇಕು. ರಾಜ ಥರ್ಡ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್, ಅವನು ಹೋದು ಅವನು ಅರಮನೆ ಬಿಟ್ಟೇ ಹೋಗಿಲ್ಲ, ಥರ್ಡ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್. ಈಗ ರಾಜ ಡಿಸೈಡ್ ಮಾಡ್ತಾನೆ ಏನು ಮಾಡಬೇಕು ಅಂತ. ಅವನು ಡೈರೆಕ್ಟಾಗಿ ಸೇನಾಪತಿಗೆ ಹೇಳಲ್ಲ, ಮಂತ್ರಿಗೆ ಹೇಳ್ತಾನೆ. ಮಂತ್ರಿ ಬಂದು ಸೇನಾಪತಿಗೆ ಹೇಳ್ತಾನೆ, ಇವರಿಬ್ಬರು ಒಳಗಡೆ ಇರ್ತಾರೆ. ಆಮೇಲೆ ಸೇನಾಪತಿ ಹೋಗಿದ್ದೆ ಹೊರಗಡೆ, ಅವನು ಎಷ್ಟು ಮಾಡ್ತಾನೋ ಎಷ್ಟು ಬಿಡ್ತಾನೋ ಯಾರಿಗೆ ಗೊತ್ತು. ಇಷ್ಟೇ, ಹಿಂಗಾಗ್ತಾ ಇದೆ, ಇದು ನಮ್ಮಲ್ಲಿ ಆಗ್ತಾ ಇರೋದು. ನೋಡ್ಕೊಳ್ಳಿ, ಹಿಂದೆ ವಸ್ತುಗಳು ಹೊರಗಡೆ ಇದೆ, ಇಂದ್ರಿಯಗಳು ಸೇನಾಪತಿ ಇದ್ದಂಗೆ, ಇವುಗಳು ಮಾತ್ರ ವಸ್ತು ನೋಡುತ್ತೆ. ಹೋಗಲಿ, ಸೇನಾಪತಿ ನೋಡಿದ ತಕ್ಷಣ ಅಲ್ಲಾದರೂ ಅವನು ಪೂರ್ತಿ ನೋಡ್ತಾನೆ, ಇಲ್ಲಿ ಪೂರ್ತಿ ನೋಡೋಕ್ಕೆ ಬರಲ್ಲ. ಕಣ್ಣು ಬರೀ ರೂಪ ಮತ್ತು ಆಕಾರ ಬಣ್ಣ, ಕಿವಿ ಬರೀ ಅದರ ಶಬ್ದ,
ನಾಲ್ಗೆ ರುಚಿ, ಮೂಗು ವಾಸನೆ. ಸೊ ಇವಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಇವು ತಂದು ಮನಸ್ಸು ಒಪ್ಪಿಸ್ಬೇಕು. ಮನಸ್ಸು ಹೋಗಿ ಹೊರಗಡೆ ವಸ್ತು ನೋಡಿಲ್ಲ, ಹೆಂಗಿದೆ ನೋಡ್ರಿ. ಬುದ್ಧಿ ಇನ್ನೂ ಕಂಡಿಲ್ಲ, ಅದು ಇನ್ನೂ ಹಿಂದೆ ಇದೆ, ಇನ್ನೂ ಹಿಂದೆ ಇದೆ. ಈಗ ನೀವು ಬುದ್ಧಿನ ಕೇಳಿದ್ರೆ ಏನು ಹೇಳೋದು? ಅದಕ್ಕೆ ಕನ್ಫ್ಯೂಷನ್. ಅದಕ್ಕೆ ಒಂದು ಸಾರಿ ಹೀಗನ್ನಿಸುತ್ತೆ, ಒಂದು ಸಾರಿ ಅದು ಅಂತ ಅನಿಸುತ್ತೆ. ಹೋಗಲಿ, ನಿಂಬೆಹಣ್ಣಂತರಿಗೆ ಏನು ಹೇಳಬೇಕು ಇವಾಗ ನಾವು? ನಿಂಬೆಹಣ್ಣು ಅಂತಂತಂದರೆ ಅದರ ಗುಣಗಳಿಂದ ಹೇಳ್ತಾ ಇದ್ದೀನಿ ನೀವು. ಇವಾಗ ನಾನು ಗುಣಗಳು ತೆಗೆದುಬಿಡ್ತೀನಿ. ನೀವು ಏನಿದ್ದರೆ ನಿಂಬೆಹಣ್ಣನ್ನು ಬೇಕು. ಇದು ಬಿಡಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಮನೆ ಅಂತ ಕರಿತೀರಲ್ವಾ, ಯಾವುದಕ್ಕೆ ಕರಿತೀರಪ್ಪ ಮನೆ ಅಂತ ನೀವು? ಈಗ ನೀವು ಕಿಟಕಿ ಇಡ್ತೀರ, ಮನೆ ಅಂದರೆ ಏನೇನು ಇರಬೇಕು? ಬೇಸ್ಮೆಂಟ್ ಇರಬೇಕು, ಆಮೇಲೆ ಗೋಡೆ ಇರಬೇಕು, ಕಿಟಕಿ ಇರಬೇಕು, ರೂಫ್ ಇರಬೇಕು, ಬಾಗಿಲು ಇರಬೇಕು, ಕರೆಕ್ಟ್ ತಾನೆ? ಈಗ ಕಿಟಕಿ ಅಂದರೆ ಮನೇನ ಅಲ್ಲ, ಬಾಗಿಲಂದರೆ ಮನೇನ ಅಲ್ಲ, ರೂಫ್ ಅಂದರೆ ಮನೇನ ಅಲ್ಲ, ಬೇಸ್ಮೆಂಟ್ ಅಂದರೆ ಮನೇನ ಅಲ್ಲ, ಫ್ಲೋರ್ ಅಂದರೆ ಮನೇನ ಅಲ್ಲ. ಮತ್ತು ಮನೆ ಅಂತ ಯಾವುದಕ್ಕೆ ಹೇಳ್ತೀರ ಸ್ವಾಮಿ? ಒಟ್ಟಿನಲ್ಲಿ ಮನೆ ಅಂತ ಉಪಯೋಗಿಸ್ತೀವೋ ಇಲ್ವೋ? ಇವಿಷ್ಟು ಸೇರಿ ಮನೆ ಅಂತ ಹೊಡಿತೀವಿ ಗಾಡಿ. ಇದನ್ನು ಉಪನಿಷತ್ನಲ್ಲಿ ಈ ಎಕ್ಸಾಂಪಲ್ ಕೊಟ್ಟಿಲ್ಲ, ಗಾಡಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಿಮ್ಗೆ ಬರುತ್ತೆ ಅಲ್ಲೆಲ್ಲಾದರೂ ಏನು ಎಕ್ಸಾಂಪಲ್ ಕೊಡ್ತಾರೆ? ಒಂದು ಗಾಡಿ ಇದೆ, ಅದನ್ನು ಗಾಡಿ ಅಂತ ಕರಿತೀರ. ಅದಕ್ಕೆ ಏನೇನಿದೆ? ಅಲ್ಲಿ ಎರಡು ಚಕ್ರಗಳಿದೆ, ಚಕ್ರಗಳು ಗಾಡಿ ಅಂತಾರ? ಇಲ್ಲ. ಆ ಹಸುಗಳು ಕಟ್ಟೋದಕ್ಕೆ ಆ ಮುಂದೆಗಡೆ ಇರುತ್ತಲ್ಲ, ಅದಕ್ಕೆ ಅದನ್ನು ಗಾಡಿ ಅಂತಾರ? ಇಲ್ಲ. ಮತ್ತು ಅದರ ಪ್ಲಾಟ್ಫಾರಮ್ ಇರುತ್ತೆ ಕೂತ್ಕೊಳ್ಳೋದಕ್ಕೆ ಗಾಡಿ ಮೇಲೆ, ಅದನ್ನು ಗಾಡಿ ಅಂತಾರ? ಇಲ್ಲ. ಇಷ್ಟು ಸೇರಿದ್ರೆ ಗಾಡಿ. ಹಾಗೆಯೇ ನಮ್ಮಲ್ಲಿ 19 ಮುಖಗಳು ಸೇರಿದ್ರೆ ಇದನ್ನು ಶರೀರ ಅಂತ ಕರೀತಾರೆ. ಶರೀರ ಯಾವುದು ಸ್ವಾಮಿ? ನಿಮ್ಮ ಕೈ ಶರಿ ಆ ನಾನ ಅಲ್ಲ. ಕಣ್ಣುಗಳು, ಇಂದ್ರಿಯಗಳು ನಾನ ಅಲ್ಲ. ಯಾವುದು ನೀವು? ನಾನು ಅಂತ ಇಷ್ಟು ಸೇರಿ ನಾನು ಅಂತ ಕರಿತೀನಿ. ಹೀಗೆ ನಿಜವಾದ ನಾನು ಎಲ್ಲ ಯಾವುದೂ ಅಲ್ಲ. ನಿಮ್ಮ ಇಂದ್ರಿಯಗಳು ನಾನ ಅಲ್ಲ, ಕರ್ಮೇಂದ್ರಿಯಗಳು ನಾನ ಅಲ್ಲ, ಮನಸ್ಸು ನಾನ ಅಲ್ಲ, ಬುದ್ಧಿ ನಾನ ಅಲ್ಲ, ಅಹಂಕಾರ ನಾನ ಅಲ್ಲ. ಮತ್ತು ನಾನು ಅಂತ ಅಂತೀರಲ್ಲ ಸ್ವಾಮಿ, ಕಾಲಿನ ಹೆಬ್ಬೆಟ್ಟಿಂದ ಇಟ್ಟು ಇಷ್ಟನ್ನು ಸೇರಿಸಿದಾಗ ನಾನು ಅಂತ ಹೊಡಿತೀವಿ. ಹೀಗೆ ನಡೀತಾ ಇದೆ ವ್ಯವಹಾರ. ಅದನ್ನು ಅನುಭವದಿಂದ ನೋಡಿದ್ರೆ ನಿಮ್ಮ ಗಾಢನಿದ್ರೆ ಹೋದರೆ ಇದ್ರೆ ಸೊಲ್ಲಿಲ್ಲ, ಇದರ ಒಂದು ಸೊಲ್ಲು, ಇದರ ಒಂದು ಶಬ್ದ ಇಲ್ಲ, ಏನೇನು ಇಲ್ಲದೆ ಇರೋದು. ಹಿಂಗೆ ತಗೊಂಡೋಗ್ತಾರೆ. ಆದ್ದರಿಂದ ಈ ಬೇಸ್ಮೆಂಟ್ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಈಗ ಇದನ್ನು ಚಿಂತನೆ ಮಾಡೋಕ್ಕೆ ಹೋಗೋಣ. ಗೊತ್ತಾಗ್ತದೆ ಅಂದರೆ 69 ಬುದ್ಧಿಯು ಇರುವಿಗಿಂತ ಬೇರೆ ವಸ್ತುವಿನ ಸ್ವರೂಪವನ್ನು ನಿರ್ಧರಿಸಕ್ಕೆ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಆತ್ಮ ನಿರ್ಧರಿಸೋಕ್ಕೆ ಬರೋಲ್ಲ, ಬಿಟ್ಬಿಡಿ ಹೋಗಲಿ. ಈ ಶರೀರ ನಾನು ನನ್ನದು ಅಂತ ಏನೋ ಹೇಳ್ತಾ ಇದೆಯಲ್ಲ, ಅದನ್ನೇನಾದ್ರು ನಿರ್ಧಾರ ಮಾಡ್ತಾ ಅಂತ ಪ್ರಶ್ನೆ. ಎಚ್ಚರದ ಪ್ರಪಂಚದಲ್ಲಿ ಬಗೆ ಬಗೆಯ ವಿಭಾಗವು ತೋರುವುದೆಂದ ಮಾತ್ರದಿಂದ ಬರಿಯ ಇರವೇ ಸತ್ಯವೆಂಬ ಸಿದ್ಧಾಂತಕ್ಕೆ ಯಾವ ಹಾನಿಯೂ ಇಲ್ಲವೆನ್ನುವುದಕ್ಕೆ ಮತ್ತೊಂದು ಯುಕ್ತಿ ಇದೆ. ಇಲ್ಲಿ ಹಗ್ಗವೇ ಸತ್ಯ, ಹಾವಿಲ್ಲ. ಅದೇ ರೀತಿ ಪರಮಾತ್ಮನ ಸತ್ಯ, ಮಿಕ್ಕಿರುತ್ತೆ ಯಾವುದು ಇಲ್ಲ. ಅದೇ ರೀತಿ ನಮ್ಮ ಆತ್ಮನೇ ಸತ್ಯ, ಮಿಕ್ಕಿರೋದು ಅನಾತ್ಮ ಅಂತ ಏನಿದೆಯೋ ಅವಸ್ಥೆಗಳು, ಅವಸ್ಥೆ ಒಳಗಡೆ ಇರೋದು ಸತ್ಯ ಅಲ್ಲ. ಇದನ್ನು ನಮ್ಮ ಅನುಭವದ ಕಣ್ಣಿನಿಂದ ನಾವು ನೋಡಿದ್ರೆ ನಮಗೆ ಪ್ರಶ್ನೆ ಬರೋದಿಲ್ಲ. ಆದ್ದರಿಂದ ಅನುಭವದ ಕಣ್ಣಿಂದ ನಾವು ನೋಡ್ತಾ ಇಲ್ಲ, ಬುದ್ಧಿನ ಕೇಳ್ತಾ ಇದ್ದೀವಿ. ಆವಾಗ ಏನಾಗುತ್ತೆ? ಈ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಯುಕ್ತಿಯಿಂದ ನೋಡೋಣ ಅಂತ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಎಚ್ಚರದ ಬುದ್ಧಿಯ ಕಣ್ಣಿನಿಂದ ನೋಡಿದಾಗ ಅಲ್ಲಿ ಬಗೆ ಬಗೆಯ ವಿಭಾಗಗಳು, ಬೇರೆ ಬೇರೆಯ ಪದಾರ್ಥಗಳು, ಅವುಗಳಿಗೆ ಹಲವು ತೆರನಾದ ಸಂಬಂಧಗಳು ತೋರುವುದಾದರೂ ಈ ವಿಭಾಗಾದಿಗಳು ಸ್ವರೂಪ ನಿರ್ಧರಣೆಯನ್ನು ಮಾಡೆಂದು ಕೇಳಿದರೆ ಆ ಬುದ್ಧಿ ಕೈಯಲ್ಲಾಡಿಸ್ಬಿಡುತ್ತೆ. ಹೀಗೆ ಅದೇ ನಿಂಬೆಹಣ್ಣು ತಗೊಳ್ಳಿ, ಅದರ ಬಣ್ಣ ನಿಂಬೆಹಣ್ಣು ಅಲ್ಲ, ಅದರ ಆಕಾರ ನಿಂಬೆಹಣ್ಣು ಅಲ್ಲ, ಅದರ ರುಚಿ ಕಹಿ ನಿಂಬೆಹಣ್ಣು ಅಲ್ಲ, ಅದರ ಚಿಕ್ಕದಾಗಿದೆ ಅದ ನಿಂಬೆಹಣ್ಣು ಅಲ್ಲ. ಹೇ ನೋಡಿ, ಮನೆ ಬಾಗಿಲು ಮನೇನ ಅಲ್ಲ. ಹಂಗೆ ಈ ಶರೀರ
ಈ ಕಾಲುಗಳು ನಾನ ಅಲ್ಲ ಎಲ್ಲ ಹಿಂಗೆ ಹೇಳ್ತಾ ಬರುತ್ತೆ. ಕೊನೆಗೆ ನಾನಂದರೆ ಯಾರು ಹಂಗೆ ಈ ತರ್ಕ ಇದಕ್ಕೆ ಯುಕ್ತಿಯಿಂದನೇ ವಿಚಾರ ಮಾಡ್ತಾ ಇದ್ದಾರೆ, ಇಲ್ಲ ಅನುಭವ ತೊಗೊಂಬರ್ತಾ ಇಲ್ಲ, ಬರೀ ಯುಕ್ತಿಯಿಂದ ನೋಡ್ತಾ ಇದ್ದಾರೆ. ಅನುಭವದಿಂದ ನಾವು ನೋಡ್ಕೊಂಡಿದ್ದಾಗ್ಬಿಟ್ಟಿದೆ ಎತ್ತರ ಕನಸು ನಿದ್ದೆಯಿಂದ. ಈಗ ಅಲ್ಲಿ ಎರಡು ತಗೊತಾರೆ ಯಾವತ್ತು, ಅನುಭವ ಯುಕ್ತಿ, ಆ ಯುಕ್ತಿಯಿಂದ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಇದು ಇಂಪಾರ್ಟೆಂಟ್. ಈಗ ಇವೆಲ್ಲ ಯುಕ್ತಿಯಿಂದಲೇ ತೋರಿಸ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಈ ಬುದ್ಧಿಯನ್ನು ಕೇಳಿದ್ರೆ ಏನು ಹೇಳಕ್ಕೆ ಬರೋಲ್ಲ. ಅದು ಯಾವುದು ಹೇಗೆ ತೋರುವುದು ಅದು ಹಾಗೆಯೇ ಇರುತ್ತೆ ಅಂತ ತತ್ಕಾಲದಲ್ಲಿ ನಿಶ್ಚಯಿಸಿಬಿಡುತ್ತೆ. ಅದಕ್ಕೆ ಚಟ ಅಂದರೆ ಪೊಲಿಟಿಕಲ್ ಲೀಡರ್ಸ್. ಈಗ ಈ ಪಾರ್ಟಿ ಇದೇ ರೀ ಸರಿಯಾಗಿದೆ, ಜೈ ಹೊಡಿರಿ. ಈ ಪಾರ್ಟಿ ಸ್ವಲ್ಪ ಕಾಲ ಎತ್ಕೊಂತು, ಈ ಪಾರ್ಟಿ ಬಿಟ್ಟ ಇನ್ನೊಂದು ಪಾರ್ಟಿಗೆ ಹೋದ. ಏನು ಸ್ವಾಮಿ ನೀವು ಈ ಪಾರ್ಟಿ ಒಳ್ಳೆಯದು ಕರೆಕ್ಟ್ ಅಂತ ಇದ್ರಿ, ಇದಕ್ಕೆ ಯಾಕೆ ಬಂದ್ರಿ? ಏ ಇಲ್ಲಪ್ಪ, ಈ ಪಾರ್ಟಿ ಚೆನ್ನಾಗಿದೆ. ಅವನು ಯಾವ್ದು ಯಾವ್ದು ಇರುತ್ತೋ ಅಲ್ಲೇ ಅದನ್ನೇ ಜೈ. ಇಲ್ಲಿದ್ದಾಗ ಇದು ಜೈ, ಅಲ್ಲಿದ್ದಾಗ ಅದು ಜೈ ಅಂತ ಈ ಬುದ್ಧಿ ಆ ಥರ. ಅದಕ್ಕೆ ನಿಶ್ಚಯ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಶಕ್ತಿ ಇಲ್ಲ. ಅದು ಹೋಗಿ ಅದನ್ನು ಕೇಳಿದ್ರೆ ಅದು ನೋಡಿದೀಯಾ, ಮಂತ್ರಿ ನೋಡಿದ್ದಾನ ಹೊರಗಡೆ ಹೋಗಿ ಪ್ರಜೆಗಳನ್ನ? ನೋಡಿಲ್ಲ. ರಾಜ ನೋಡಿದ್ದಾನ? ನೋಡಿಲ್ಲ. ಇವ್ರನ್ನ ಪ್ರಜೆಗಳು ಹೆಂಗಿದ್ದಾರೆ ಅಂತ ಕೇಳಿದ್ರೆ ಅವನೇನು ಹೇಳ್ತಾನೆ? ಮಣ್ಣು. ಹಾಗೆ ನೀವು ಬುದ್ಧಿನ ಕೇಳಿದ್ರೆ ಏನು ಹೇಳುತ್ತೆ? ಬುದ್ಧಿ ಕಂಡಿದೆಯಾ? ಕಂಡಿಲ್ಲ. ಅದು ಪ್ರಾಬ್ಲಮ್ ಆಗಿರೋದಿಲ್ಲಿ. ಆದರೆ ಆ ಬುದ್ಧಿಗೆ ತನ್ನಲ್ಲಿ ತನಗೆ ನಂಬಿಕೆ ಇರೋದಿಲ್ಲ. ಯಾಕೆ? ಕಂಡಿಲ್ಲ. ಕಂಡಿದ್ದರೆ ಅದು ನಾನು ಕಂಡಿದ್ದೀನಿ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಕಂಡಿಲ್ಲ ಇದು. ಯಾಕೆ? ಹೊರಗಡೆ ಹೋಗೋಕ್ಕೆ ಬರೋಲ್ಲ ಇದಕ್ಕೆ. ಯಾರೋ ಏನೋ ಕೊಟ್ಟಿದ್ದು ಸೆಕೆಂಡ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸೋ ಥರ್ಡ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸೋ ತೊಗೊಂಡು ಇದು ಉತ್ತರ ಹೇಳ್ತಾ ಇದೆ. ಅದಕ್ಕೆ ಹೆಚ್ಚು ಕಡಿಮೆ ಆಗೋದು. ಈ ಕಾಫಿ ಚೆಕ್ ಮಾಡಿಬಿಡ್ತಾನ ಅವನು, ಅಲ್ಲಿ ಹೆಂಗೆ ಬರೆದಿದ್ದರೆ ಹಾಗೆ ಬರೆದ್ಬಿಟ್ಟಿರ್ತಾನ ಅವನು. ಬರೆದ್ಬಿಟ್ಟಾಗ ಅವನು ಉತ್ತರ ಕೇಳಿ ಹೇಳಕ್ಕೆ ಬರೋಲ್ಲ. ಕಾಫಿ ಚೆಕ್ ಮಾಡಿದ್ದಾನೆ ಅವನದಲ್ಲ, ಅದು ಸ್ವಂತದ್ದಲ್ಲ, ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್ ಅಲ್ಲ. ಹಾಗೆ ಈ ಬುದ್ಧಿ ಅವರು ಇವರು ಹೇಳಿದ್ದನ್ನು ತಿಳ್ಕೊಂಡು ಎಂಜಲ್ ಮಾತು ಹೇಳಕ್ಕೆ ಹೋಗುತ್ತೆ. ಈ ಬುದ್ಧಿಗೆ ತೋರುವ ಪ್ರಪಂಚವು ಹಾಗೆ ತನ್ನಲ್ಲಿ ತನಗೆ ನಂಬಿಕೆ ಇಲ್ಲ. ಮತ್ತೊಮ್ಮೆ ವಿಚಾರ ಮಾಡಿ ಹೇಳು ಅಂತ ಅಂದರೆ ಕೂಡಲೇ ಏನು ಮಾಡೋದು ಗೊತ್ತಾದು? ಅಲ್ಲದ ಆಗಲ್ಲ ಹೀಗೆ ಅನ್ನುತ್ತೆ. ಉದಾಹರಣೆಗೆ ನೋಡ್ರಿ ಅಂತಿಲ್ಲಿ ತೊಗೊಂಬರ್ತಾರೆ. ಇಲ್ಲಿಂದ ಶುರುವಾಗುತ್ತೆ ನೋಡ್ರಿ, ನಾವು ವಿಚಾರ ಮಾಡಿರ್ತೀವಿ, ಈಗ ಆ ಟಾಪಿಕ್ನಲ್ಲಿ ಇದೆ, ಚಿಂತನೆ ಮಾಡಬೇಕಾಗಿದೆ. ಈಗ ಇಲ್ಲಿ ನಮಗೆ ಗೊತ್ತಿದೆ ನಿಜವಾದ ಸ್ವರೂಪ, ನನ್ನ ಸ್ವರೂಪ, ಆತ್ಮಸ್ವರೂಪ. ಅದನ್ನು ಬಿಟ್ಬಿಡಿ. ಈ ಶರೀರದಲ್ಲಿ ನಾನು ಅಂತ ಮಾಡ್ತೀವಿ ವ್ಯವಹಾರಕ್ಕೆ. ಇದನ್ನು ಈ ಒಟ್ಟು ಈ ಶರೀರ ಕಾಲಿನ ಹೆಬ್ಬೆಟ್ಟಿಂದ ಇಟ್ಟು ತಲೆವರೆಗೂ ನಾನು ಅಂತೀನಿ. ಇದರಿಂದ ಹೊರಗಡೆ ಇರೋದು ನನ್ನದು ಅಂತೀನಿ. ಕರೆಕ್ಟ್ ತಾನೆ? ನಾನು ನನ್ನದು ಅಥವಾ ನಾನು ಮಿಕ್ಕದ್ದು. ಈಗ ಈ ಬುದ್ಧಿನ ಕೇಳಿ ಏನು ಹೇಳುತ್ತೆ ನೋಡ್ರಿ ಅಂತ ಕೇಳ್ತಾ ಇದ್ದಾರೆ. ಬುದ್ಧಿನ ಕೇಳಿದ್ರೆ ಏನು ಹೇಳುತ್ತದೋ? ಈ ಎರಡು ದೇಶಕಾಲಗಳಲ್ಲಿ ಇದ್ದುಕೊಂಡುವಂತೆ ಭಾಸವಾಗುತ್ತೆ. ದೇಶಕಾಲದಲ್ಲಿ ಇರೋದು ನಾನು ನನ್ನದು ಎಲ್ಲ ಅನಾತ್ಮನ ವಿಚಾರನೆ ಮಾತಾಡ್ತಾ ಇರೋದು, ಎಚ್ಚರದಲ್ಲಿ ತೋರ್ತಾ ಇರೋದು. ನಾನು ಅಂತಂದರೆ ಕಾಲಿನ ಹೆಬ್ಬೆಟ್ಟಿಂದ ತಲೆವರೆಗೂ ನಾನು. ಇದರಿಂದ ಹೊರಗಡೆ ಇರೋದು ನನ್ನದು, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಕಾರು, ನನ್ನ ವಿದ್ಯೆ, ಹೀಗೆ ನನ್ನ ಬಂಡವಾಳ, ನನ್ನ ಆಸ್ತಿ, ಹಿಂಗೆ ಹೇಳ್ತಾ ಬರ್ತೀವಲ್ಲ ಅದನ್ನು ಹೇಳ್ತಾ ಇದ್ದಾರೆ. ಯಾರದು ಸೈಲೆಂಟ್ ಮೋಡ್ ಹಾಕಿ? ಗೋಕುಲ ಅವರು. ಏನು ಗೋಕುಲ ಅವರೇ ನಿಮ್ಮದು? ಆದ್ದರಿಂದ ನಾನು ಮಿಕ್ಕದ್ದು ಎರಡು ದೇಶಕಾಲ ಕಾರ್ಯಕಾರಣಕ್ಕೆ ಒಳಪಟ್ಟಿರುತ್ತೆ. ಅದೇ ರೀತಿ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ವೈಶೇಷಿಕರು ಹೇಳೋದು ಎಲ್ಲ ಇದರಲ್ಲೇ ಇರೋದು ಇದೆ. ಸದ್ಯಕ್ಕೆ ಇವಾಗ ಒಂದಿಟ್ಕೋಣ. ಯಾವುದಿಟ್ಕೋಣ? ನಾನು ಮಿಕ್ಕದ್ದು, ನಾನು ನನ್ನದು ಎಂಬ ವಿಭಾಗ ಏತರಿಂದ ಆಗಿರುತ್ತೆ ಅಂತ ಪ್ರಶ್ನೆ. ಈ ನಾನಿದ್ದೀನಿ, ನನಗಿಂತ ಮಿಕ್ಕದ್ದಿದೆ. ಈ ಎರಡು ನಾನು ನಾನೆಂದರೆ ಯಾರು, ಈ ಮಿಕ್ಕದ್ದು ಅಂದರೆ ಯಾವುದು, ಇವೆರಡೂ ಹೇಗೆ ಬೇರೆ ಆಯಿತು? ಆತ್ಮನ ಬಿಟ್ಬಿಡಿ, ಇಲ್ಲಿ ಅನಾತ್ಮನ್ನೇ ತಗೊಂಡ್ರೆ ಅದನ್ನು ಪ್ರಶ್ನೆ ಕೇಳಿ ಏನು ಹೇಳುತ್ತೆ ನೋಡ್ರಿ. ಏನು ಹೇಳುತ್ತೆ? ಈಗ ನಾವಿದನ್ನು ಚೆನ್ನಾಗಿ ಚಿಂತನೆ ಮಾಡಿದ್ದೀವಿ. ವಾಚ್ ಯಾರ್ದು? ನಂದು. ಗಡ್ಡ ಯಾರ್ದು? ನಂದು. ಹೆಂಡತಿ ಯಾರು? ನನ್ನವು. ನಾನು, ನನ್ನದು.
ಮನೆ ಯಾರದು? ನಂದು. ಮತ್ತು ಕರ್ಮೇಂದ್ರಿಯಗಳು ಯಾರದು? ನಂದು. ಜ್ಞಾನೇಂದ್ರಿಯ ಯಾರದು? ನಂದು. ಬುದ್ಧಿ ಯಾರದು? ನಂದು. ಮನಸ್ಸು ಯಾರದು? ನಂದು. ಎಲ್ಲ ನಂದು ನಂದು ಅಂತ ಹೇಳ್ತಾ ಈಗ ಮತ್ತೆ ತಿರ್ಗ ಇನ್ನೊಂದು ಇವಾಗ ಮನೆ ನನ್ನದು, ಇವೆಲ್ಲ ಹತ್ತೊಂಬತ್ತು ನನ್ನದು ಅಂತ ಹೇಳ್ಬಿಡ್ತು. ಇವು ನಾವಲ್ಲ ಅಂತ ಆಯಿತು, ನನ್ನದಾಯಿತು. ಆಯಿತು ತಾನೇ? ಮತ್ತು ನೀವು ಯಾರು? ಇವೆಲ್ಲ ನನ್ನದಾಯ್ತಪ್ಪ, ನೀವು ಯಾರು? ಪುತ್ರ ಇಲ್ಲ. ರೇ ನಾನೇ ಸ್ವಾಮಿ ಇದು ಅನ್ನುತ್ತೆ ನೋಡಿ, ಮತ್ತೆ ನೋಡಿ. ಇವೆಲ್ಲ ನನ್ನದಾಯಿತು, ನೀನು ಯಾರು? ನಾನು ಅಂತ ಹೇಳ್ತೀವೋ ಇಲ್ವೋ? ನೀನು ಯಾರು ಹೇಳು. ಹೋಗಲಿ, ಇವಾಗ ಇನ್ನೊಂದು ಥರ ಕೇಳಿ. ಯಾರು ಬಂದಿದ್ದು ಹೋಗಿದ್ದು? ಮೊದಲು ನನ್ನದು ಅಂತ ಕರ್ಮೇಂದ್ರ ಗಾಂಧಿ. ಈಗ ನಾನೇ ಬಂದಿದ್ದು ಹೋಗಿದ್ದು ನೋಡಿ, ನಾನು ಅಂತ ಅನ್ನೋಕ್ಕೆ ಶುರು ಮಾಡುತ್ತೆ. ಯಾರು ನೋಡಿದ್ದು ಕೇಳಿದ್ದು ಮೂಸಿದ್ದು ಮುಟ್ಟಿದ್ದು? ನಾನೇ. ನಾನು ಅನ್ನೋಕ್ಕೆ ಶುರು ಮಾಡುತ್ತೆ. ಯಾರು ಸಂಕಲ್ಪ ವಿಕಲ್ಪ ಮಾಡಿದ್ದು? ನಾನೇ. ಯಾರು ಉಸಿರಾಡಿದ್ದು? ನಾನೇ. ಯಾರು ಡಿಸೈಡ್ ಮಾಡಿದ್ದು? ನಾನೇ. ಯಾರು ಜ್ಞಾಪಕ ಮಾಡಿಕೊಂಡಿದ್ದು? ನಾನೇ. ಯಾರು ತಿಂದು ಅನುಭವಿಸಿದ್ದು? ನಾನೇ. ಯಾರು ಕೆಲಸ ಮಾಡಿದ್ದು? ನಾನೇ. ಕರ್ತೃತ್ವ. ಯಾರು ಈ ವಿಚಾರ ಗೊತ್ತಾಗಿದ್ದು? ನಾತೃತ್ವ. ಯಾರು ಇದನ್ನು ಅನುಭವಿಸಿದ್ದು? ನಾನೇ. ಹೆಂಗಿತ್ತು? ಚೆನ್ನಾಗಿತ್ತು? ಚೆನ್ನಾಗಿಲ್ಲ. ನೋಡಿ, ಈಗೆಲ್ಲ ನಾನು ನಾನು ಅಂತ ಹೇಳೋಕ್ಕೆ ಶುರು ಮಾಡ್ತು. ಒಂದು ಸಾರಿ ನನ್ನದೂ ಅನ್ನುತ್ತೆ, ಇನ್ನೊಂದು ಸಾರಿ ನಾನು ಅಂತ ಅನ್ನುತ್ತೆ. ಅದಕ್ಕೆ ಸ್ವಲ್ಪ ಜೋರಾಗಿ ಕೇಳಿ, ಏಯ್ ಸರಿಯಾಗಿ ಹೇಳು ಅಂತ. ಇಲ್ಲ ಇಲ್ಲ ನಾನೇ. ಏಯ್ ಸರಿಯಾಗಿ ಹೇಳು, ನನ್ನದು. ಒಂದು ಸಾರಿ ನನ್ನದು ಅನ್ನುತ್ತೆ, ಒಂದು ಸಾರಿ ನಾನು ಅನ್ನುತ್ತೆ. ಮಾಡ್ರಿ ಸ್ವಾಮಿ ಡಿಸೈಡ್. ಈ ಬುದ್ಧಿಯನ್ನು ಇಟ್ಕೊಂಡು ಡಿಸೈಡ್ ಮಾಡಿ. ಹೆಂಗಿದೆ ನೋಡಿ, ಶಾಸ್ತ್ರ ಅಂತ ತೊಗೊಂಬರ್ತಾ ಇದೆ ಈ ಬುದ್ಧಿ. ಯಾಕೆ ಬುದ್ಧಿ ನೋಡಿಲ್ಲ? ಬುದ್ಧಿ ಕಂಡಿದೆಯಾ? ಕಂಡಿಲ್ಲ. ಏನು ಮಾಡುತ್ತೆ ಗೊತ್ತಾ? ನಾನು ನನ್ನದು ಒಟ್ಟಿಗೆ ಪಾದದಿಂದ ಹಿಡಿದು ತಲೆವರೆಗೂ ಇರೋ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಇಷ್ಟು ಅಗಲ ಇದ್ದೀನಿ, ಇಷ್ಟು ದೊಡ್ಡದು, ಇಷ್ಟನ್ನೂ ಸೇರಿಸ್ಕೊಂಡು ನಾನು ಅಂತ ಹೊಡೆಯುತ್ತೆ. ಯಾವುದಿದ್ರಲ್ಲಿ ನಾನು? ಈ ಮಕ್ಕಳು ಕಣ್ಣ ಮುಚ್ಚಾಲೆ ಆಟ ಆಡ್ತಾರೆ, ಮುಟ್ಟಕ್ಕೆ ಬರ್ತಾರೆ. ಕಣ್ಣ ಮುಚ್ಚಾಲೆ, ಕಣ್ಣು ಮುಚ್ಚಿಬಿಟ್ಟಿರ್ತಾರೆ, ಅವನ ಕಣ್ಣು ಬಿಡ್ತಾರೆ, ಅವನು ಮುಟ್ಟಕ್ಕೆ ಬರ್ತಾನೆ, ಬರ್ತಾನೆ, ಓಡ್ತಾ ಇರ್ತಾರೆ. ಇವರು ಮುಟ್ತಾರೆ, ಕೈ ಮುಟ್ತಾರೆ. ಕೈ ಮುಟ್ಟಿದ ತಕ್ಷಣ ನನ್ನ ಕೈ ಮುಟ್ಟಿದೆ, ನನ್ನ ಮುಟ್ಲಿಲ್ಲ ಅಂತಾರೆ. ತಿರ್ಗಾ ಅವನ ತಲೆ ಮುಟ್ಟದೆ, ನನ್ನ ತಲೆ ಮುಟ್ಟಿದೆ, ನನ್ನೆಲ್ಲಿ ಮುಟ್ಟಿದೆ? ಎದೆ ಮುಟ್ಟಿದ್ರೆ ನನ್ನ ಎದೆ ಮುಟ್ಟಿದೆ, ನನ್ನೆಲ್ಲಿ ಮುಟ್ಟಿದೆ? ಬೆನ್ ಮುಟ್ಟಿದ್ರೆ ನನ್ನ ಬೆನ್ ಮುಟ್ಟಿದೆ, ನನ್ನೆಲ್ಲಿ ಮುಟ್ಟಿದೆ? ನೀನು ನೀವು ಮುಟ್ರಿ ನೋಡೋಣ ಅವನ್ನ. ಆಟ ಎಷ್ಟು ಚೆನ್ನಾಗಿದೆ. ಇದೇ ಆಟವಾ ನಾವು ಪರಮಾರ್ಥದಲ್ಲಿ ಆಡಬೇಕು. ಎಷ್ಟು ಚೆನ್ನಾಗಿದೆ ನೋಡ್ರಿ. ನೀವೇನೇ ಮುಟ್ಟಿ, ನಾನು ಮುಟ್ಟಕ್ಕಾಗಲಿಲ್ಲ. ಕೊನೆಗಲ್ಲಿ ನನ್ನ ಮುಟ್ಸೋ ಆಟ ಹೆಸರೇ ಅದು. ಎಷ್ಟು ಚೆನ್ನಾಗಿದೆ ಮಕ್ಕಳೆಲ್ಲ ಇರೋವಂಥ ಆಟ. ನನಗೊಂದ್ಸಾರಿ ನೆನೆಸ್ಕೊಂಡಾಗ ಚಿಕ್ಕ ವಯಸ್ಸಿನಲ್ಲಿ ನಾವು ಆಡ್ತಾ ಇದ್ವಿ, ಹಿಂಗೆ ಆಡ್ತು, ಹಿಂಗೆ ಹೇಳ್ತಾ ಇದ್ರು ಅವರು. ಯಾವುದನ್ನು ಮುಟ್ಟಿದ್ರು ನನ್ನ ಕಾಲು ಮುಟ್ಟಿದೆ, ಕೈ ಮುಟ್ಟಿದೆ, ಕಣ್ಣು ಮುಟ್ಟಿದೆ, ನನ್ನ ಮುಖ ಮುಟ್ಟಿದೆ ಅಂತ ಹೇಳ್ತಾರೆ ಹೊರತು ನನ್ನ ಮುಟ್ಟಕ್ಕಾಗದೇ ಇಲ್ಲ. ಯಾಕೆ? ಅಲ್ಲಿ ನಿಜವಾಗ್ಲೂ ಇದೆಲ್ಲ ನನ್ನದು, ನಾನಲ್ಲ. ಅಲ್ಲಿ ನಾನು ಸಿಗೋದಿಲ್ಲ. ಎಷ್ಟು ಚೆನ್ನಾಗಿದೆ ಆಟ. ಹಾಗೆ ಅದಕ್ಕೋಸ್ಕರ ಇಲ್ಲಿ ನೋಡಿ, ಸ್ವಾಮಿಗಳು ಹೇಳಿರೋದನ್ನು ಹೇಳ್ತೀನಿ ನಿಮಗೆ, ನಾನು ಓದ್ಕೊಂಡು ಹೋಗ್ಬಿಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ನಾನು ಮಿಕ್ಕದ್ದು ಎಂಬ ವಿಭಾಗ ಏತರಿಂದ ಆಗಿದೆ? ನೀನು ಮಾಡ್ಕೊಂಡಿದ್ಯಾ ಇಲ್ಲಪ್ಪ? ಇವುಗಳನ್ನ ಕೆಲವು ಸಾರಿ ನಾನು ಅಂತೀಯ, ಕೆಲವು ಸಾರಿ ನನ್ನದು ಅಂತೀಯ. ಸರಿ ಮಾಡಿಕೊಂಡೆ, ಸರಿಯಾಗಿ ಸ್ಪಷ್ಟವಾಗಿ ಹೇಳಿಬಿಡು ಇದು ನನ್ನದು. ಈಗ ನೀನು ಫಾರ್ ಎಕ್ಸಾಂಪಲ್ ಮನೆ ನನ್ನದು ಎಲ್ಲಿ ಅದನ್ನು ಹೇಳಪ್ಪ ನಾನು ಅಂತ ಸ್ವಲ್ಪ. ಯಾರೂ ಹೇಳಲ್ಲ. ಕಾರ್ ನನ್ನದು ಅದನ್ನು ಸ್ವಲ್ಪ ಹೇಳು ನಾನು ಅಂತ ಯಾರೂ ಹೇಳಲ್ಲ. ಹೆಂಗಿದೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತೀಯ? ಇಲ್ಲಿ ಒಂದು ಸಾರಿ ನನ್ನದು ಅಂತೀಯ, ಒಂದು ಸಾರಿ ನಾನು ಅಂತೀಯ. ಸ್ಪಷ್ಟವಾಗಿ ಹೇಳೋ, ಹೇಳೋಕ್ಕೆ ಬರಲ್ಲ ಈ ಮನಸ್ಸಿಗೆ. ಯಾಕೆ? ಕಂಡಿಲ್ಲ, ಗೊತ್ತಿಲ್ಲ. ಅದಕ್ಕೆ ಈ ಸಂದರ್ಭಕ್ಕೆ ಅದು ಯಾವುದು ಸರಿಯಾಗಿ ತೋರುತ್ತೋ ಅದನ್ನೇ ಜೈ ಅಂತ ಹೊಡಿತಾ ಇರುತ್ತೆ. ಅದಕ್ಕೋಸ್ಕರ ಸೊ ಇಷ್ಟು ನಮ್ಗೆ ಅರ್ಥ ಆದರೆ ಬೇಕಾದಷ್ಟು ಆಯಿತು. ಮುಂದಿಂದು ಸ್ವಲ್ಪ ಕಷ್ಟ ಇದೆ, ಅದು ಅರ್ಥ ಆಗದೇ ಇದ್ದರೂ ಪರವಾಗಿಲ್ಲ, ಇಷ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಬೇಕಾದರೆ ಸಲ ನಾವು ಚಿಂತನೆ ಮಾಡಿದ್ದೀವಿ. ಈ ವಿಭಾಗ ಮಾಡ್ಕೊಳ್ಳೋಕೆ ಬರಲ್ಲ. ಅದಕ್ಕೆ ನನ್ನದು ಮಿಕ್ಕದ್ದರಿಂದ ಮಿಕ್ಕದ್ದನ್ನು ನನ್ನಿಂದಲೂ ಬೇರ್ಪಡಿಸುವ ಭೇದಕ ಸಾಮಗ್ರಿ ಯಾವುದು?
ನೀನೇನೋ ಕೆಲವು ಸಾರಿ ನನ್ನದು ಅಂತೀಯ, ಕೆಲವು ಸಾರಿ ನಾನು ಅಂತೀಯ. ಇದಕ್ಕೊಂದು ಪಾರ್ಟಿಷನ್ ಹಾಕ್ಬಿಡ್ಬೇಕಪ್ಪ. ಇಲ್ಲಿಂದ ಇಲ್ಲಿಗೆ ನಾನು, ಇಲ್ಲಿಂದ ಇಲ್ಲಿಗೆ ನನ್ನದು, ತೋರಿಸು, ತೋರ್ಸಕ್ಕೆ ಬರಲ್ಲ ಎಂದು ಆ ಭೇದ ಬುದ್ಧಿಯನ್ನು ಕೇಳೋಣ. ಅದು ತಟ್ಟನೆ ನನ್ನ ದೇಹದವರೆಗಿರುವುದೆಲ್ಲ ನಾನು, ಮಿಕ್ಕದ್ದು ನನ್ನದು ಅನ್ನುತ್ತದು. ಸ್ವಾಮಿ ಏನಿಲ್ಲ ಸ್ವಾಮಿ, ಇಷ್ಟೇ ನೋಡಿ, ಇದು ನಾನಪ್ಪ, ಇದರಿಂದ ಹೊರಗಡೆ ಇರೋದು ನನ್ನದು. ಅಂದರೆ ಮನೆ ನನ್ನದು, ಕನ್ನಡಕ ನನ್ನದು, ಮತ್ತೆ ಕಾರು ನನ್ನದು, ಕರೆಕ್ಟ್ ತಾನೆ? ಅಲ್ಲಿಗೆ ಇದು ನಾನು, ಹೊರಗಡೆ ಇರೋದೆಲ್ಲ ನನ್ನದು. ಮತ್ತೆ ಮನೆ ನಂದು, ಕನ್ನಡಕ ನಂದು ಅಂತಂದ ಕರ್ಮೇಂದ್ರಿಯಗಳು ನನ್ನದು ಅಂತ ಯಾಕೆ ಹೇಳಿದೆ? ಇಂದ್ರಿಯಗಳನ್ನ ನನ್ನದು ಅಂತ ಯಾಕೆ ಹೇಳಿದೆ? ಮನಸ್ಸನ್ನು ನನ್ನದು ಅಂತ ಯಾಕೆ ಹೇಳಿದೆ? ಬುದ್ಧಿ ನಂದು ಅಂತ ಯಾಕೆ ಹೇಳಿದೆ? ಅಂತಃಕರಣ ಇವೆಲ್ಲ ನನ್ನದು ಅಂತ ಯಾಕೆ ಹೇಳಿದೆ? ಪ್ರಶ್ನೆ ಕೇಳಿ. ಗೊತ್ತಿಲ್ಲ ಏಯ್ ಅಂತಂದರೆ ಸಾಕು, ಅಯ್ಯಯ್ಯೋ ಒಂದು ಸಾರಿ ನಾನು ಅಂತೆ, ಒಂದು ಸಾರಿ ನಂದು ಅನ್ನುತ್ತೆ, ನೋಡಿ ಅದಕ್ಕೆ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಅದು ಹೇಳುವಾಗ ತಟ್ಟನೆ ನನ್ನ ದೇಹದವರೆಗೂ ಇರೋದು ನಾನು, ಪಾರ್ಟಿಷನ್ ಏನೋ ಮಾಡಿಬಿಡುತ್ತೆ ಸ್ಪಷ್ಟವಾಗಿ. ತಿರ್ಗ ಈ ಕನ್ಫ್ಯೂಷನ್ ಇದ್ದೇ ಇದೆ. ಈಗ ದೇಹವು ನಾನೋ ನಾನಲ್ವೋ ಎಂದು ಕೇಳ್ರಿ. ಆಗ ಬುದ್ಧಿ ಏನು ಹೇಳುತ್ತೆ? ಒಂದು ಸಲ ದೇಹ ನಾನು ಅನ್ನುತ್ತೆ, ಒಂದು ಸಲ ನನ್ನದು ಅನ್ನುತ್ತೆ. ಹೆಂಗೆ? ನಾನು ಹೋಗುತ್ತೇನೆ, ನಾನು ನಿಂತಿದ್ದೇನೆ, ನಾನು ನೋಡ್ತಾ ಇದ್ದೀನಿ, ಆವಾಗ ದೇಹದಲ್ಲಿ ನಾನು ಅಂತ ಹೇಳುತ್ತೆ. ಕೊನೆಗೆ ನನ್ನ ದೇಹ ಸಣ್ಣಕ್ಕಾಗಿದೆ, ನನ್ನ ದೇಹ ಈಗ ಬಡತನವಾಗಿದೆ, ನನ್ನ ದೇಹ ಉಬ್ಬಿದೆ, ಹೀಗೆಲ್ಲ ಹೇಳೋಕ್ಕೆ ಶುರು ಮಾಡುತ್ತೆ. ಒಂದು ಸಾರಿ ನನ್ನದು, ನಾನೇ ಹೋದೆ, ನಾನೇ ನೋಡಿದೆ, ನಾನೇ ಕೇಳಿದೆ ಅಂತ ಹೇಳುತ್ತೆ. ಒಂದು ಸಾರಿ ನನ್ನ ಶರೀರ, ನನ್ನ ಕಣ್ಣು, ಡಾಕ್ಟ್ರ್ ಹತ್ರ ಹೋಗಿದ್ದು ನನ್ನ ಕಣ್ಣಿಗೆ ಏನೋ ಬಿದ್ದಿದೆ ಸ್ವಾಮಿ, ನನ್ನ ಕಿವಿ ಕೇಳಲ್ಲ ಸ್ವಾಮಿ, ನನ್ನ ಮನಸ್ಸು ಯಾಕೋ ಇವತ್ತು ಭ್ರಮೆಯಾಗಿದೆ, ಹಿಂಗೆ ಹೇಳೋಕ್ಕೆ ಶುರು ಮಾಡುತ್ತೆ ನೋಡ್ರಿ. ಆದ್ದರಿಂದ ಈ ಕಾರ್ಯಕ್ಕಾಗಿ ನನ್ನ ದೇಹವನ್ನಾದರೂ ಒಪ್ಪಿಸಿಬಿಡ್ತೇನೆ ಅಂತ ಮುಂತಾಗಿ ಭಾವನೆ ಕೆಲವು ಸಾರಿ ಬೇಸರ ಆಗಿಬಿಟ್ರೆ, ಛೇ ಈ ಶರೀರ ಇದ್ದರೆ ತಾನೆ ಅಂತ ಸೂಯಿಸೈಡ್ಗೂ ರೆಡಿ ಆಗಿಬಿಡುತ್ತೆ ನೋಡಿ. ಆಗ ದೇಹವು ನಾನಲ್ಲ, ಅದು ನನ್ನದು ಎಂದು ಆ ಬುದ್ಧಿಯೇ ಹೇಳಿಬಿಡುತ್ತದೆ. ನಾನೆಂಬ ಪದಾರ್ಥವು ಯಾವುದೆಂಬ ಮುಂದೆ ವಿಸ್ತಾರವಾಗಿ ಪರೀಕ್ಷೆಗೆ ತೆಗೆದುಕೊಳ್ಬೇಕಾಗಿದೆ. ನಾನಂತಂದರೆ ಯಾವುದು ನಮಗೆ ಪ್ರಶ್ನೆ ಇಲ್ಲ, ನಾವು ಬಿಡಿಸ್ಕೊಂಡಿದ್ದೀವಿ ಚೆನ್ನಾಗಿ. ಇದು ಇಂದ್ರಿಯ ಅನುಭವಗಳು ಹಿಡ್ಕೋಬಾರ್ದು, ಮತ್ತು ಬುದ್ಧಿ ಮನಸ್ಸಿನ ವೇದನಾ ಅನುಭವ ಹಿಡ್ಕೋಬಾರ್ದು, ಯಾವುದನ್ನು ಕೇಳಬಾರ್ದು. ಇಂದ್ರಿಯಗಳನ್ನಾಗಲಿ, ಕರ್ಮೇಂದ್ರಿಯಗಳನ್ನಾಗಲಿ, ಜ್ಞಾನೇಂದ್ರಿಯಗಳನ್ನಾಗಲಿ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇಷ್ಟನ್ನು ಯಾವುದನ್ನು ಕೇಳಕ್ಕೆ ಹೋಗಬಾರ್ದು. ಯಾಕೆ? ಇವು ಕಂಡಿಲ್ಲ, ಇವಕ್ಕೆ ಕನ್ಫ್ಯೂಷನ್. ಅದರಿಂದ ನಾವು ಡೈರೆಕ್ಟ್ ಇಂಟ್ಯೂಷನ್ ಇಟ್ಕೊಂಡು ನಮ್ಮ ನಿಜ ಸ್ವರೂಪ ಗುರುತಿಸಿದ್ವಿ. ನಾವು ಅವಸ್ಥಾತ್ರೆ ವಿಚಾರದಿಂದ ನಮಗೇನು ಸಂಶಯ ಇಲ್ಲ, ಈಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಎಂಬ ಬಗ್ಗೆ ನಿಶ್ಚಯವಿಲ್ಲ. ಈ ಬುದ್ಧಿನ ಕೇಳಿದರೆ ಅದಕ್ಕೆ ನಿಶ್ಚಯ ಇಲ್ಲ, ನಾನಂದರೆ ಯಾವುದು, ನನ್ನದು ಯಾವುದು, ನಿಶ್ಚಯ ಇಲ್ಲ. ಆದ್ದರಿಂದ ನಾನಲ್ಲದ್ದು ಯಾವುದು ಎಂಬುದನ್ನು ಅದು ಒಮ್ಮೊಮ್ಮೆ ಒಂದೊಂದು ತರಾಗಿ ನಿಶ್ಚಯಿಸುವೆಂಬುದು ಅನಿವಾರ್ಯವಾಗಿರುತ್ತೆ. ಇನ್ನು ನಾನು ಮಿಕ್ಕದ್ದು ಇವೆರಡನ್ನು ವಿಂಗಡಿಸುವ ಎಲೆಕಟ್ಟು ಯಾವುದು ಎಂಬ ಪ್ರಶ್ನೆಗಂತೂ ಬುದ್ಧಿಯಲ್ಲಿ ಉತ್ತರವೇ ಇಲ್ಲ. ಹೀಗಿದ್ದರೂ ನಾನು ಮಿಕ್ಕದ್ದು ಅಂತ ವಿಂಗಡವು ಪರಮಾರ್ಥವಾಗಿ ಪ್ರಪಂಚವಿದ್ದಲ್ಲಿ ಎಂಬ ಪಟ್ಟ ನಾವು ಬಿಡೋದಿಲ್ಲ ನೋಡಿ. ಇಷ್ಟಿದ್ದರೂ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ. ಈ ಶರೀರವನ್ನು ನಾನು ಅಂತ ಇಟ್ಕೊತೀನಿ, ಶರೀರದಿಂದ ಆಚೆ ಇರೋದನ್ನು ನನ್ನದು ಅಂತ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ದೀವಿ. ವ್ಯವಹಾರಕ್ಕೆ ಸಾಕು, ವ್ಯವಹಾರಕ್ಕೆ ನಮಗೇನು ಪ್ರಶ್ನೆ ಬರೋದಿಲ್ಲ. ಆದರೆ ಪರಮಾರ್ಥ ಚಿಂತನೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಪರಮಾರ್ಥ ಚಿಂತನೆಗೆ ನಮ್ಗೆ ಹೆಂಗೆ ಸಹಾಯ ಆಗುತ್ತೆ? ನೇರಾದ ಅನುಭವ ಇಟ್ಕೊಳ್ಳಿ. ಯಾವುದನ್ನು ನಾನು ಅಂತ ಹೇಳ್ತಾ ಇದ್ನೋ ಅದು ನನ್ನದು. ಈ ಶರೀರವನ್ನು ನನ್ನದು ನಾನು ಅಂತ ಹೇಳಿದ್ನಲ್ಲ, ಕರ್ಮೇಂದ್ರಿಯಗಳು ನಾನು, ನಾನೇ ಬಂದಿದ್ದು ಹೋಗಿದ್ದು ಎಲ್ಲವೂ ಕೂಡ ನನ್ನದೇ. ಅಂದರೆ ಈ ಅನಾತ್ಮದಲ್ಲಿ ನನ್ನ ನಿಜವಾದ ಸ್ವರೂಪ ಹುಡುಕಕ್ಕೆ ಆಗೋದಿಲ್ಲ. ಯಾಕೆ? ಅದಕ್ಕೆ ಆಕಾರ ಇಲ್ಲ, ಗುಣ ಇಲ್ಲ, ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಅಭಾವ ಸಭ ಯಾವುದೂ ಇಲ್ಲ. ಮತ್ತು ಅದನ್ನು ಹೆಂಗೆ ಕಂಡ್ಕೋಬೇಕು? ನೇರಾದ ಅನುಭವದಿಂದ ಕಂಡ್ಕೊಂಬಿಟ್ಟಿದ್ದೀವಿ. ಗಾಢ ನಿದ್ರೆಯಲ್ಲಿ ನಮ್ಮ ನಿಜವಾದ ಸ್ವರೂಪ ಇದೆ. ಅದಕ್ಕೆ ಗುಣ ಯಾವುದೂ ಇಲ್ಲ,
ಆಕಾರ ಇಲ್ಲ, ಅದಕ್ಕೆ ಒಂದು ಬಣ್ಣ ಇಲ್ಲ, ಗುಣ ಇಲ್ಲ, ಆಕಾರ ಇಲ್ಲ, ಕಣ್ಣಿಂದ ನೋಡೋಕ್ಕೆ ಬರಲ್ಲ, ವಾಸನೆ ಇಲ್ಲ, ಮೂಗಿಂದ ನೋಡೋಕ್ಕೆ ಬರಲ್ಲ, ಮುಟ್ಟಕ್ಕೆ ಬರಲ್ಲ, ಅದು ಕರ್ಮೇಂದ್ರಿಯಗಳಿಗೆ ಸಿಗೋದಿಲ್ಲ, ನಮಗೆಲ್ಲ ಗೊತ್ತಿದೆ ಅಷ್ಟೆಲ್ಲ. ಯಾತಕ್ಕೆ ಇನ್ನೂ ಸೂಕ್ಷ್ಮವಾಗಿ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಕ್ಕೆ ಎಟಕಲ್ಲ ಅಂತ ನೋಡಿದ್ವಿ. ಆದರೆ ಅದು ಇಲ್ವಾ ಇಲ್ಲ ಅಂತ ಹೇಳಬೇಡ, ಹೇಳಕ್ಕಲ್ಲ, ಅನುಭವಕ್ಕೆ ಸಿಗುತ್ತೆ. ಯಾವ ಅನುಭವಕ್ಕೆ? ನೇರಾದ ಅನುಭವಕ್ಕೆ ನಾವು ಕಂಡುಕೊಂಡಿದ್ದೀವಿ ಅಂತ ಹೇಳ್ತಾ ಇದೆ. ಸೊ ಇಲ್ಲಿಗೆ ಇವತ್ತಿನ ಸಾರಾಂಶ ಏನಾಯಿತು ಅಂತಂತಂದರೆ, ಇವತ್ತಿನ ಚಾಪ್ಟರ್ನಲ್ಲಿ 69ರಲ್ಲಿ ಈ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇವುಗಳು ಆತ್ಮನ ಹಿಡಿದಿದ್ದರೆ ಹೋಗಿ, ಆತ್ಮ ಇಷ್ಟು ಆತ್ಮನೇ ಇಷ್ಟು ಇಲ್ಲಿಂದ ಇಲ್ಲಿಗೆ ಅನಾತ್ಮ ಹೇಳದೆ ಇದ್ದರೆ ಹಾಳಾಗೋಗಲಿ, ಅನಾತ್ಮದಲ್ಲೇ ತಗೊಳ್ಳಿ, ನೀವು ವ್ಯವಹಾರ ಮಾಡೋದ್ರಲ್ಲೇ ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ನಾನು, ಇಲ್ಲಿಂದ ಇಲ್ಲಿಗೆ ನನ್ನದು ಹೇಳಕ್ಕೆ ಬರಲ್ಲ ಅನ್ನೋದನ್ನು ನಾವು ಇಷ್ಟೊತ್ತು ಪೂರ್ತಿ ನೋಡಿದ್ದಾಯಿತು. ನಾಳೆ ಇದನ್ನೇ ಮುಂದುವರಿಸ್ತೀವಿ. ನಾಳೆ ಸ್ವಲ್ಪ ಕ್ಲಿಷ್ಟವಾಗಿರುತ್ತೆ, ಇದರಷ್ಟು ಸುಲಭ ಇಲ್ಲ, ಇದು ನಮ್ಮ ಅನುಭವಕ್ಕೆ ಸಿಗುವಂಥದ್ದು. ನಾಳೆ ಅದನ್ನೇ ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಇವುಗಳನ್ನ ತಗೊಂಡು ಚಿಂತನೆ ಮಾಡಕ್ಕೆ. ರಘುವ್ರೆ ಹೇಳಿ, ಏನಾದರೂ ಇದ್ದರೆ. ರಘುನಂದನ್ ಅವರೇ ಸರ್, ಅದೇ ನೆನ್ನೆ ಹೇಳದ್ನಲ್ಲ, ಇಲ್ಲ ಶ್ಲೋಕ